ವಿದ್ಯಾರ್ಥಿಗಳೇ ನಾವು ಪ್ರಥಮ ಪಿಯುಸಿಯಲ್ಲಿ ನಾಗರಿಕತೆಗಳ ಅಧ್ಯಯನವನ್ನು ಮಾಡ್ಕೊಂಡು ಬಂದಿದ್ದೀವಿ ಅದರ ಜೊತೆಯಲ್ಲಿ ಎರಡು ಧರ್ಮಗಳು ಸಹ ಇಲ್ಲಿ ಉದಯಿಸುತ್ತವೆ ಅವುಗಳನ್ನು ಸಹ ಅಧ್ಯಯನ ಮಾಡ್ತಾ ಇದ್ದೀವಿ ಇಲ್ಲಿ ಬಹುಮುಖ್ಯವಾಗಿ ಪ್ರಾಚೀನ ಯುಗ ಮತ್ತು ಮಧ್ಯಕಾಲೀನ ಯುಗ ಯುರೋಪಿನಲ್ಲಿ ಮುಕ್ತಾಯಗೊಂಡು ಆಧುನಿಕ ಯುಗ ಆರಂಭಗೊಳ್ಳುತ್ತೆ ಅಂತ ಹೇಳಿ ನಮಗೆ ತಿಳಿದಿದೆ ಹಾಗಾದರೆ ವಿದ್ಯಾರ್ಥಿಗಳೇ ಮಧ್ಯಯುಗದಿಂದ ಆಧುನಿಕ ಯುಗದ ಕಡೆಗೆ ಹೇಗೆ ಯುರೋಪ್ ಬದಲಾವಣೆಗೊಳ್ಳುತ್ತಾ ಬಂತು ಎಂಬುದನ್ನು ನಾವು ನೋಡೋದಾದರೆ ಇಲ್ಲಿ ಬಹುಮುಖ್ಯವಾಗಿ ಯುರೋಪಿನ ಇತಿಹಾಸದಲ್ಲಿ ಮಧ್ಯಕಾಲೀನ ಯುಗ 5ನೇ ಶತಮಾನದಲ್ಲಿ ಏನಾಗುತ್ತೆ ಪ್ರಾರಂಭವಾಗಿಕೊಂಡು ಬರುವುದರ ಮೂಲಕವಾಗಿ ಎಲ್ಲಿಯವರೆಗೂ ಅದು ಮುಂದುವರಿಯುತ್ತೆ 15ನೇ ಶತಮಾನದವರೆಗೆ ಅಂತ ಹೇಳಿ ನಾವು ಕರೀತೀವಿ ವಿದ್ಯಾರ್ಥಿಗಳೇ ಈ ಒಂದು ನಡುವಣದ ಒಂದು ಕಾಲವನ್ನು ಯುರೋಪಿನಲ್ಲಿ ಏನಂತ ಕರೀತೀವಿ ಮಧ್ಯ ಯುರೋಪಿನ ಇತಿಹಾಸ ಅಂತ ಹೇಳಿ ನಾವು ಕರೆಯಲ್ಪಡುತ್ತೀವಿ ಇಂತಹ ಒಂದು ಇತಿಹಾಸ 15ನೇ ಶತಮಾನದಲ್ಲಿ ಏನಾಗುತ್ತೆ ಅಂತ್ಯವನ್ನು ಕಾಣುತ್ತೆ ಎಂಬುದನ್ನು ನಾವಿಲ್ಲಿ ಮನವರಿಕೆ ಮಾಡ್ಕೋಬೇಕಾಗುತ್ತೆ ಹಾಗಾದ್ರೆ ಇತಿಹಾಸಕಾರರು ಈ ಒಂದು ನಡುವಣ ಅವಧಿಯಾದಂತಹ ಮಧ್ಯಯುಗವನ್ನು ಏನಂತ ಕರೀತಾರಪ್ಪ ಅಂದ್ರೆ ಯುರೋಪಿನಲ್ಲಿ ಕತ್ತಲೆ ಯುಗ ಅಂತ ಹೇಳಿ ಕರೀತಾರೆ ಯಾಕಿದನ್ನು ಯುರೋಪಿನಲ್ಲಿ ಮಧ್ಯಕಾಲೀನ ಇತಿಹಾಸ ಯುರೋಪಿನ ಇತಿಹಾಸವನ್ನು ಕತ್ತಲೆ ಯುಗ ಅಥವಾ ಅಂಧಕಾರ ಯುಗ ಅಂತೇಳಿ ಕರೆಯಲ್ಪಡ್ತಾರೆ ಎಂಬುದನ್ನು ನಾವು ನೋಡೋದಾದ್ರೆ ಈ ಮಧ್ಯಕಾಲೀನ ಯುಗದಲ್ಲಿ ಅಥವಾ ಯುರೋಪಿನ ಇತಿಹಾಸದಲ್ಲಿ ಚರ್ಚ್ ಮತ್ತು ಪೋಪ್ ಅಂತೇಳಿ ನಾವು ಕರೆಯಲ್ಪಡ್ತೀವಿ ಅಂದ್ರೆ ಚರ್ಚ್ ಒಂದು ಕಡೆ ಬಹುಮುಖ್ಯವಾಗಿ ಬರುತ್ತೆ ಮತ್ತು ಪೋಪ್ ಅದರ ಧರ್ಮಾಧಿಕಾರಿ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ಇವರು ಇರುವರು ಸಹ ತಮ್ಮ ಅಧಿಪತ್ಯವನ್ನು ಸ್ಥಾಪಿಸಿದಂತಹ ಒಂದು ಕಾಲ ಇದಾಗಿತ್ತು ಅಂತ ಹೇಳಿ ತಳೆಯ ಹಾಗಾಗಿ ಈ ಒಂದು ಕಾಲದಲ್ಲಿ ಚರ್ಚ್ ಮತ್ತು ಪೋಪರ ದಬ್ಬಾಳಿಕೆ ಅಂತ ಹೇಳ್ತೀವಿ ಅಂದ್ರೆ ರಾಜ್ಯ ರಾಜ ಮತ್ತು ಜನತೆಯ ಮೇಲೆ ಇವರು ಸಂಪೂರ್ಣವಾದಂತಹ ತಮ್ಮ ಸಾರ್ವಭೌಮತ್ವವನ್ನು ಧಾರ್ಮಿಕವಾಗಿ ಹಾಗೂ ರಾಜ್ಯ ಮತ್ತು ರಾಜ್ಯದ ಮೇಲೆ ರಾಜಕೀಯವಾಗಿ ತಮ್ಮ ಅಧಿಪತ್ಯವನ್ನು ಹೇರುವುದರ ಮೂಲಕವಾಗಿ ತಮ್ಮ ದಬ್ಬಾಳಿಕೆಯ ಜೀವನವನ್ನು ನಡೆಸಿಕೊಂಡು ಬಂದಂತಹ ಒಂದು ಕಾಲ ಇದಾಗಿತ್ತು ಅಂತೇಳಿ ನಮಗೆ ತಳೆಯುತ್ತೆ ಅಷ್ಟೇ ಅಲ್ಲದೆ ಇಂತಹ ದಬ್ಬಾಳಿಕೆಯ ಜೊತೆಯಲ್ಲಿ ಪೋಪ್ ವೈಭವಯುತವಾದಂತಹ ಜೀವನ ಅಂತೇಳಿ ಕರೀತೀವಿ ಎಂತಹ ಜೀವನ ವಿದ್ಯಾರ್ಥಿಗಳೇ ವೈಭವಯುತವಾದಂತಹ ವೈಭವಯುತ ಜೀವನವನ್ನು ನಡೆಸಿಕೊಂಡು ಬಂದಂತಹ ಒಂದು ಕಾಲ ಇದಾಗಿತ್ತು ಅಂತೇಳಿ ನಮಗೆ ತಳೆಯುತ್ತೆ ಅಂದ್ರೆ ಅವನು ಸಾಮಾನ್ಯ ಮನುಷ್ಯರ ಹಾಗೆ ತನ್ನ ಜೀವನವನ್ನು ನಡೆಸುವುದರ ಮೂಲಕವಾಗಿ ಅವನು ಸಾಂಸಾರಿಕ ಜೀವನಕ್ಕೆ ಒತ್ತನ್ನು ನೀಡುವುದರ ಮೂಲಕವಾಗಿ ಕ್ರೈಸ್ತ ಧರ್ಮದ ಸ್ಥಾಪಕನಾದಂತಹ ಯೇಸು ಕ್ರಿಸ್ತನ ಮೌಲ್ಯಗಳನ್ನು ಗಾಳಿಗೆ ತೂರುವುದರ ಮೂಲಕವಾಗಿ ಕೇವಲ ದಬ್ಬಾಳಿಕೆಯನ್ನು ಒಳಗೊಳ್ಳುವುದರ ಮೂಲಕವಾಗಿ ವೈಭವಿತವಾದಂತಹ ಜೀವನಕ್ಕೆ ಆದ್ಯತೆಯನ್ನು ನೀಡಿದಂತಹ ಇವರು ಚರ್ಚ್ ತನ್ನದೇ ಆದಂತಹ ಆಸ್ತಿ ಸಂಪತ್ತನ್ನು ಗಳಿಸುವುದರ ಮೂಲಕವಾಗಿ ಜನರ ಉದ್ದ ಧಾರ್ಮಿಕ ಉನ್ನತಿಯನ್ನು ಕಡೆಗಣಿಸಿ ಒಂದು ಬಲಿಷ್ಠವಾದಂತಹ ಆರ್ಥಿಕ ಸಂಸ್ಥೆಯಾಗಿ ಧಾರ್ಮಿಕ ಸಂಸ್ಥೆಯಾಗಿ ಇದು ಬೆಳೆದುಕೊಂಡು ಬಂದಂತಹ ಒಂದು ಕಾಲವಾಗಿತ್ತು ಅಂತೇಳಿ ನಮಗೆ ಇದಕ್ಕಾಗಿ ಈ ಕಾರಣದಿಂದಾಗಿ ಅನೇಕ ಪೋಪರು ಅನೇಕ ವಿವಾಹಗಳನ್ನು ಆಗುವುದರ ಮೂಲಕವಾಗಿ ಮಕ್ಕಳನ್ನು ಪಡೆಯುವುದರ ಮೂಲಕವಾಗಿ ಅವರಿಗೆ ಆಸ್ತಿಪಾಸ್ತಿಯನ್ನು ಮಾಡುವುದರಲ್ಲಿಯೇ ತಮ್ಮ ಜೀವನವನ್ನು ಕಳೆದಂತಹ ಒಂದು ಕಾಲವಾಗಿತ್ತು ಅಂತೇಳಿ ನಾವು ಯುರೋಪಿನಲ್ಲಿ ಇದನ್ನು ಕರೀತೀವಿ ವಿದ್ಯಾರ್ಥಿಗಳು ಹೀಗಾಗಿ ಪೋಪ್ ಜನರ ಧಾರ್ಮಿಕ ಉನ್ನತಿಯನ್ನು ಬಯಸದೆ ತನ್ನ ಉನ್ನತಿಯನ್ನು
ಬಯಸಿಕೊಂಡು ಬಂದಿದ್ದರಿಂದಲೇ ಇಲ್ಲಿ ಏನಾಗುತ್ತಪ್ಪ ಅಂದ್ರೆ ಸಾಮಾನ್ಯರ ಅಸಹಾಯಕತೆ ಹೆಚ್ಚಾಗುತ್ತೆ ಅಂತ ಹೇಳಿ ನಮಗೆ ತಿಳಿಯುತ್ತೆ ಅಂದ್ರೆ ಸಾಮಾನ್ಯರ ಮೇಲೆ ಇವರು ತಮ್ಮ ಹಿಡಿತವನ್ನು ಇಟ್ಕೊಳ್ತಾರೆ ಆ ಸಾಮಾನ್ಯರು ಅಸಹಾಯಕ ರೀತಿಯಲ್ಲಿ ತಮ್ಮ ಜೀವನವನ್ನು ಧರ್ಮದ ತಳಹದಿಯಲ್ಲಿ ಚರ್ಚ್ ಮತ್ತು ಪೋಪನ ಅಧೀನಕ್ಕೆ ಒಳಪಡುವುದರ ಮೂಲಕವಾಗಿ ನಡೆಸಿಕೊಂಡು ಬಂದಂತಹ ಒಂದು ಕಾಲ ಇದಾಗಿತ್ತು ಅಂತ ಹೇಳಿ ನಾವು ಕರೀತೀವಿ ಅಷ್ಟೇ ಅಲ್ಲದೆ ಉಳಿಗಮಾನ್ಯ ಪದ್ಧತಿ ಅಂತ ಹೇಳಿ ನಾವು ಕರೀತೀವಿ ಅಂತಹ ಉಳಿಗಮಾನ್ಯ ಪದ್ಧತಿಯ ಕೇಂದ್ರ ಸ್ಥಾನವಾಗಿ ಈ ಚರ್ಚ್ ಸಮಾಜದಲ್ಲಿ ಮನ್ನಣೆಯನ್ನು ಪಡೆದುಕೊಂಡಂತಹ ಒಂದು ಕಾಲ ಅಂತ ಹೇಳಿ ಕರೀತೀವಿ ಹಾಗೂ ಇಲ್ಲಿ ಬಹುಮುಖ್ಯವಾಗಿ ನಾವು ಗಮನಿಸೋದಾದ್ರೆ ಕಾಡು ಜನರ ದಾಳಿಗಳಿಗೆ ಇಲ್ಲಿನ ಜನತೆ ತುತ್ತಾದರೂ ಸಹ ಅವರನ್ನು ರಕ್ಷಣೆ ಮಾಡುವಂತಹ ಕಾರ್ಯಗಳು ನಡೆಯದೇ ಹೋದವು ಅಂತ ಹೇಳಿ ತಳೆಯುತ್ತೆ ಪಟ್ಟಣಗಳು ಮತ್ತು ಸಂಘಗಳು ಏನಾಗ್ತಾ ಬರ್ತವೆ ಇಂತಹ ಒಂದು ಅವಧಿಯಲ್ಲಿ ಅವನತಿಯ ಕಡೆಗೆ ಸಾಗಿಕೊಂಡು ಬಂದ ಕಾರಣದಿಂದಾಗಿ ಅಂದ್ರೆ ಅವನತಿಯನ್ನು ಕಂಡ ಕಾರಣದಿಂದಾಗಿ ಇಂತಹ ಎಲ್ಲಾ ಅಂಶಗಳನ್ನು ಇಟ್ಟುಕೊಂಡಂತಹ ಇತಿಹಾಸಕಾರರು ಇಲ್ಲಿ ಯಾವುದೇ ರೀತಿಯಾದಂತಹ ಬೆಳವಣಿಗೆಯಾಗದೆ ಉನ್ನತಿಯನ್ನು ಕಾಣದೆ ಅದು ತಟಸ್ಥಗೊಂಡಿದ್ದರಿಂದಲೇ ಯುರೋಪಿನ ಮಧ್ಯಕಾಲೀನ ಇತಿಹಾಸವನ್ನು ಇತಿಹಾಸಕಾರರು ಏನಂತ ಕರೀತಾರೆ ವಿದ್ಯಾರ್ಥಿಗಳೇ ಇದೊಂದು ಅಂಧಕಾರ ಯುಗ ಅಥವಾ ಕತ್ತಲೆಯ ಯುಗ ಅಂತೇಳಿ ಕರೆಯಲ್ಪಡ್ತಾರೆ ಈಗಿರುವಾಗ ಇಂತಹ ಸಮಯದಲ್ಲಿ ಅಥವಾ ಇಂತಹ ಮಧ್ಯೆ ಕೆಲವು ಚಿಂತಕರ ಅಂದ್ರೆ ಬೆಳವಣಿಗೆಯಾಗಿಕೊಂಡು ಬರುತ್ತೆ ಹಾಗಾದ್ರೆ ಯಾವ ಚಿಂತಕರು ಇಲ್ಲಿ ಬೆಳವಣಿಗೆಯನ್ನು ಸಾಧಿಸ್ತಾರೆ ಅವರು ಯಾವ ರೀತಿಯಾಗಿ ಇದನ್ನು ವಿರೋಧಿಸಿಕೊಂಡು ಬರುವುದರ ಮೂಲಕವಾಗಿ ಜನತೆಯಲ್ಲಿ ಸ್ವತಂತ್ರವಾದಂತಹ ವಿಚಾರಧಾರೆಗಳನ್ನು ತುಂಬುವುದರ ಕಡೆಗೆ ತಮ್ಮ ಆದ್ಯತೆಯನ್ನು ನೀಡಿಕೊಂಡು ಬರ್ತಾರೆ ಎಂಬುದನ್ನು ನಾವು ನೋಡೋದಾದ್ರೆ ಇಲ್ಲಿ ಬಹುಮುಖ್ಯವಾಗಿ ಪೀಟರ್ ಅಬೆಲಾರ್ಡ್ ಎಂಬ ವ್ಯಕ್ತಿ ಮತ್ತು ರೋಜರ್ ಬೆಕನ್ ಅಂತ ಹೇಳಿ ಕರಿತೀವಿ ಅಂದ್ರೆ ಇಲ್ಲಿ ಬಹುಮುಖ್ಯವಾಗಿ ವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ ಈ ಪೀಟರ್ ಅಬೆಲಾರ್ಡ್ ಮತ್ತು ರೋಜರ್ ಬೆಕನ್ ಎಂಬುವರು ಇಲ್ಲಿ ಬಹುಮುಖ್ಯವಾಗಿ ಏನ್ ಮಾಡ್ತಾರಪ್ಪ ಅಂದ್ರೆ ಇವರ ಜೊತೆಯಲ್ಲಿ ಇನ್ನೂ ಮುಂತಾದವರು ಇಲ್ಲಿ ಏಳಿಗೆಗೆ ಬರುವುದರ ಮೂಲಕವಾಗಿ ವಿಚಾರಶೀಲತೆ ಚಿಂತಕರಾಗುವುದರ ಮೂಲಕವಾಗಿ ಈ ರೀತಿಯಾದಂತಹ ಚರ್ಚ್ ಮತ್ತು ಪೋಪ್ ಅಂತೇಳಿ ನಾವು ಕರಿತೀವಿ ಈ ಪೋಪರ ದಬ್ಬಾಳಿಕೆಯನ್ನು ವಿರೋಧಿಸುವುದರ ಮೂಲಕವಾಗಿ ಇದರ ಜೊತೆಗೆ ಜನತೆಯಲ್ಲಿ ಸ್ವತಂತ್ರವಾದಂತಹ ವಿಚಾರಧಾರೆ ಅಂತೇಳಿ ಕರಿತೀವಿ ಅಂದ್ರೆ ಅವರೇ ಯಾವುದೇ ಒಂದು ವಿಷಯವನ್ನು ವಿಚಾರ ಮಾಡುವಂತಹ ಸ್ವತಂತ್ರವಾದಂತಹ ಅವಕಾಶವನ್ನು ಅವರಿಗೆ ಮನವರಿಕೆ ಮಾಡಿಕೊಡುವಂತಹ ಅವಕಾಶವನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಜನತೆಯಲ್ಲಿ ಇಂತಹ ಅಂಶಗಳನ್ನು ತುಂಬಿ ಬೆಳೆಸಿದಂತಹ ಒಂದು ಕೆಲಸ ಇಂತಹ ಚಿಂತಕರಿಗೆ ಸಲ್ಲುತ್ತೆ ಅಂತೇಳಿ ನಮಗೆ ತಿಳಿದಿದೆ ಯಾವಾಗ ಇವರಿಂದ ಪ್ರೇರೇಪಿತರಾಗುವುದರ ಮೂಲಕವಾಗಿ ಜನತೆ ಸ್ವತಂತ್ರವಾದಂತಹ ವಿಚಾರವನ್ನು ಮಾಡುವಂತಹ ಪ್ರೇರಣೆಯನ್ನು ಪಡೆದುಕೊಳ್ತಾರೋ ಆಗ ಈ ಒಂದು ಜನತೆ ಬೌದ್ಧಿಕವಾಗಿ ವಿಚಾರವಂತರಾಗುವುದರ ಮೂಲಕವಾಗಿ ಎಲ್ಲ ಅಂಶಗಳನ್ನು ಆಲೋಚನೆ ಮಾಡಿ ವಿಚಾರ ಮಾಡಿ ನಿರ್ಧಾರವನ್ನು ಕೈಗೊಳ್ಳುವಂತಹ ಮಟ್ಟಿಗೆ ಅವರ ಬೌದ್ಧಿಕ ಕ್ಷೇತ್ರದ ಬೆಳವಣಿಗೆಯಾಗಿಕೊಂಡು ಬಂದಂತಹ ಒಂದು ಶತಮಾನಗಳು ಅಂತೇಳಿ ನಾವು ಕರಿತೀವಿ ಯಾವ ಶತಮಾನಗಳು ಅಂದ್ರೆ 14 ಮತ್ತು 15ನೇ ಶತಮಾನಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ ಹೀಗಾಗಿ ಮಧ್ಯಕಾಲೀನ ಯುಗ ಅಂತ ಅಂತವಾಗಿ ಏನಾಗುತ್ತೆ ಕೊನೆಗಾಣುವುದರ ಮೂಲಕವಾಗಿ ಆಧುನಿಕ ಯುಗದ ಕಡೆಗೆ ಸಾಗಿಕೊಂಡು ಬಂತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ ಅಂತೇಳಿ ನಮಗೆ ತಿಳಿಯುತ್ತೆ ಹಾಗಾದ್ರೆ ಇಂತಹ ವಿಚಾರವಂತರು ಬೆಳೆಸಿದಂತಹ ಈ ಒಂದು ಕಾರಣದಿಂದಾಗಿ ಯುರೋಪಿನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಂಭವಿಸುವುದರ ಮೂಲಕವಾಗಿ
ಅಂತ್ಯಗೊಂಡು ಆಧುನಿಕ ಯುಗದ ಕಡೆಗೆ ಇಡೀ ಯುರೋಪೆ ಸಾಗಿಕೊಂಡು ಬಂತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, 14ನೇ ಶತಮಾನದಿಂದ 14 ಮತ್ತು ಈ 17ನೇ ಶತಮಾನ ಅಂತ ಹೇಳ್ತಾರೆ. ಅಂದ್ರೆ 14ರಿಂದ ಶತಮಾನದಿಂದ ಹಿಡಿದು 17ನೇ ಶತಮಾನದ ಸುಮಾರಿನಲ್ಲಿ ಅಂತ ನಾವು ಹೇಳೋದಾದ್ರೆ ಈ ಒಂದು ನಡುವಣ ಅವಧಿಯಲ್ಲಿ ಯುರೋಪಿನಲ್ಲಿ ಮಹತ್ತರವಾದಂತಹ ಬದಲಾವಣೆಗಳು ಸಂಭವಿಸಿದಂತಹ ಒಂದು ಕಾಲ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಇತಿಹಾಸದಲ್ಲಿ ಏನು ಬದಲಾವಣೆಯಾಗುತ್ತೆ ಎಂಬುದನ್ನು ನಾವು ನೋಡೋದಾದ್ರೆ ವಿದ್ಯಾರ್ಥಿಗಳೇ, ಈ ಒಂದು ನಡುವಣ ಅವಧಿಯಲ್ಲಿ ಯುರೋಪಿನಲ್ಲಿ ಸ್ಪಷ್ಟವಾಗಿ ನಗರ ಸಂಸ್ಕೃತಿ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಇಲ್ಲಿ ನಗರ ಸಂಸ್ಕೃತಿ ಬೆಳೆದುಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಈ ಒಂದು ನಡುವಣ ಅವಧಿಯಲ್ಲಿ ಯುರೋಪಿನಲ್ಲಿ ಅನೇಕ ನಗರಗಳು ಬೆಳೆದುಕೊಂಡು ಬರುವುದರ ಮೂಲಕವಾಗಿ ಅಲ್ಲಿನ ಜನತೆ ನಗರ ಸಂಸ್ಕೃತಿಯನ್ನು ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಶತಮಾನವಾಗಿದೆ. 14ರಿಂದ 17ನೇ ಶತಮಾನದ ನಡುವಣ ಅವಧಿ ಅಂತೇಳಿ ನಾವು ಕರೀತೀವಿ. ಹಾಗಿರುವಾಗ ಅದರಲ್ಲಿ ಬಹುಮುಖ್ಯವಾಗಿ ಯಾವ ಯಾವ ನಗರಗಳು ಬೆಳಕೊಂಡು ಬರ್ತಾವಪ್ಪ ಅಂದ್ರೆ, ಇಲ್ಲಿ ವಿದ್ಯಾರ್ಥಿಗಳೇ, ಫ್ಲಾರೆನ್ಸ್ ಅಂತ ಹೇಳಿ ಕರೀತೀವಿ. ಈ ಫ್ಲಾರೆನ್ಸ್ ಎಂಬ ನಗರ, ವೆನಿಸ್ ಎಂಬ ನಗರ, ಹಾಗೆ ರೋಮ್ ಅಂತೇಳಿ ನಾವು ಕರೀತೀವಿ. ಅಂದ್ರೆ ಮುಖ್ಯವಾದಂತಹ ನಗರಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂತಹ ಮುಖ್ಯವಾದಂತಹ ನಗರಗಳು ಅಂದ್ರೆ ಫ್ಲಾರೆನ್ಸ್, ವೆನಿಸ್ ಮತ್ತು ರೋಮ್ ಎನ್ನುವಂತಹ ನಗರಗಳು ಏನಾದ್ರೂ ಬೆಳೆಯುವುದರ ಮೂಲಕವಾಗಿ ಅಲ್ಲಿ ನಗರ ಸಂಸ್ಕೃತಿ ಅಲ್ಲಿನ ಜನತೆಯಲ್ಲಿ ಬೆಳೆದುಕೊಂಡು ಬಂದಂತಹ ಶತಮಾನ ಇದಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ರೀತಿಯಾಗಿ ಈ ಒಂದು ನಗರಗಳು ಬೆಳೆದು ನಗರ ಸಂಸ್ಕೃತಿ ಯುರೋಪಿನಲ್ಲಿ ಸ್ಪಷ್ಟವಾಗಿ ಬೆಳಕೊಂಡು ಬಂತು ಅಂದಾಗ ಗಮನಿಸಬೇಕಾಗುತ್ತೆ, ಈ ರೀತಿಯಾಗಿ ಬೆಳೆದಂತಹ ಈ ನಗರಗಳಲ್ಲಿ ಇರುವಂತಹ ಜನತೆ ಅಂತೇಳಿ ನಾವು ಹೇಳ್ತೀವಲ್ವಾ, ಈ ಒಂದು ಜನತೆ ಏನ್ ಮಾಡ್ತಾರಪ್ಪ ಅಂದ್ರೆ ಸಂಪೂರ್ಣವಾಗಿ ನಗರ ಸಂಸ್ಕೃತಿಗೆ ಹೊಂದಿಕೊಳ್ಳುವುದರ ಮೂಲಕವಾಗಿ ಇನ್ನು ಯುರೋಪಿನ ಗ್ರಾಮಗಳಲ್ಲಿ ಇರುವಂತಹ ಆ ಗ್ರಾಮೀಣ ಜನತೆಗಿಂತಲೂ ಸಹ ಹೆಚ್ಚು ನಾಗರಿಕತೆಯನ್ನು ತಿಳಿದು ಅಂದ್ರೆ ಏನ್ ಮಾಡ್ತಾರೆ ನಾಗರಿಕರೆಂದು ತಿಳಿದುಕೊಳ್ಳಲು ಪ್ರಾರಂಭಿಸಿಕೊಂಡು ಬಂದ್ರು ಅಂತೇಳಿ ನಮ್ಮೇತಾರೆ. ಯಾವಾಗ ಈ ರೀತಿಯಾದಂತಹ ಮನೋಭಾವನೆ ಅಥವಾ ಬೌದ್ಧಿಕ ಒಂದು ವಿಚಾರವಂತಿಕೆ ಅವರಲ್ಲಿ ಮೂಡಲು ಪ್ರಾರಂಭವಾಗುತ್ತೋ ಹಾಗಾಗಿ ಏನಾಗುತ್ತಪ್ಪ ಅಂದ್ರೆ ಇಂತಹ ನಗರಗಳು ಕಲೆ ಮತ್ತು ಶಿಕ್ಷಣ ಕೇಂದ್ರಗಳಾಗಿಯೂ ಸಹ ಬೆಳೆದುಕೊಂಡು ಬಂದುವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಅಲ್ಲಿ ಕಲೆಗೆ ಹೆಚ್ಚಿನ ಅವಕಾಶ ಅಥವಾ ಪ್ರೋತ್ಸಾಹಗಳು ಈ ಫ್ಲಾರೆನ್ಸ್ ಇರ್ಬೋದು, ವೆನಿಸ್ ಇರ್ಬೋದು, ರೋಮ್ನ ನಗರಗಳಲ್ಲಿ ಪ್ರಾರಂಭವಾಗಿ ಪ್ರೋತ್ಸಾಹ ಲಭ್ಯವಾಗಿ ಕೊಂಡು ಬರುತ್ತೆ. ಹಾಗೂ ಈ ಮೂರು ನಗರಗಳು ಹಾಗೂ ಇನ್ನಿತರ ನಗರಗಳಲ್ಲೂ ಸಹ ಇವು ಶಿಕ್ಷಣ ಕೇಂದ್ರಗಳಾಗಿ ರೂಪುಗೊಂಡುವು ಅಂತೇಳಿ ನಮಗೆ ತಿಳಿಯುತ್ತೆ. ಯಾವಾಗ ಇಲ್ಲಿ ಶಿಕ್ಷಣ ಕೇಂದ್ರಗಳಾಗಿ ಮತ್ತು ಕಲಾ ಕೇಂದ್ರಗಳಾಗಿ ಇವು ಬೆಳೆದುಕೊಂಡು ಬಂದವೋ ಆಗ ಇಲ್ಲಿ ಅನೇಕ ಕೆಲವೊಂದು ವರ್ಗಗಳು ಬೆಳೆದುಕೊಂಡು ಬರ್ತವೆ. ಅದರಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಕಲಾವಿದರು ಅಂತೇಳಿ ನಾವು ಕರೀತೀವಿ. ಈ ಕಲಾವಿದರು ಇಲ್ಲಿ ಏನ್ ಮಾಡ್ತಾರೆ ಬೆಳೆದುಕೊಂಡು ಬಂದ್ರು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗೆ ಬರಹಗಾರರು ಅಂತ ಹೇಳ್ತೀವಿ, ಇಂತಹ ಬರಹಗಾರರು ಇಲ್ಲಿ ಸಹ ಏನಾಗ್ತಾರೆ ಬೆಳೆದುಕೊಂಡು ಬರಲು ಅವಕಾಶವನ್ನು ಈ ಒಂದು ಕಲೆ ಮತ್ತು ಶಿಕ್ಷಣ ಕೇಂದ್ರಗಳು ಅಲ್ಲಿ ಕಲ್ಪಿಸಿಕೊಡ್ತವೆ ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಬೆಳೆದಂತಹ ಈ ಕಲಾವಿದರನ್ನು ಮತ್ತು ಬರಹಗಾರರನ್ನು ಆ ನಗರಗಳಲ್ಲಿ ಬರುವಂತಹ ಯಾರು ಇಲ್ಲಿ ಪ್ರಮುಖವಾಗಿ ಶ್ರೀಮಂತರು ಅಂತೇಳಿ ನಾವು ಕರೆಯಲ್ಪಡ್ತೀವಿ ಮತ್ತು ಕಲಾ ಪೋಷಕರು ಇವರಿಗೆ ಹೆಚ್ಚಿನ ಆಶ್ರಯವನ್ನು ನೀಡಿಕೊಂಡು ಬರ್ತಾರೆ. ಯಾವಾಗ ಇಂತಹ ಕಲಾವಿದರಿಗೆ ಮತ್ತು ಬರಹಗಾರರಿಗೆ ಶ್ರೀಮಂತರ ಮತ್ತು ಕಲಾ ಪೋಷಕರ ಹೆಚ್ಚಿನ ಪ್ರೋತ್ಸಾಹ ಇಲ್ಲಿ ಲಭ್ಯವಾಗಿಕೊಂಡು ಬರುತ್ತೋ ಆ ಕಾರಣದಿಂದಾಗಿ ಈ ಹಂತದಲ್ಲಿ ಯುರೋಪಿನಲ್ಲಿ ಮುದ್ರಣ ಯಂತ್ರದ ಆವಿಷ್ಕಾರವಾಗಿಕೊಂಡು ಬರುತ್ತೆ.
ಈ ಮುದ್ರಣ ಯಂತ್ರದ ಆವಿಷ್ಕಾರ ಆಗಿಕೊಂಡು ಬರುವುದರ ಜೊತೆ ಜೊತೆಯಲ್ಲಿ ಏನಾಗುತ್ತಪ್ಪ ಅಂದ್ರೆ ಈ ಮುದ್ರಣ ಯಂತ್ರಗಳು ಹೆಚ್ಚು ಹೆಚ್ಚು ವಿಷಯಗಳನ್ನು ಮುದ್ರಿಸಿ ಅವುಗಳನ್ನು ಜನತೆಗೆ ಪೂರೈಸಿಕೊಂಡು ಬರುವಂತ ಸಾಮರ್ಥ್ಯವನ್ನು ಅವು ಒಳಗೊಂಡಿದ್ದವು ಅಂತ ಹೇಳಬೇಕು ಹೀಗಾಗಿ ಈ ಮುದ್ರಣ ಯಂತ್ರದ ಸಂಶೋಧನೆಯಿಂದಾಗಿ ಗ್ರಾಮೀಣ ಹಾಗೂ ನಗರ ಪ್ರದೇಶಗಳಲ್ಲಿ ಇರುವಂತ ಜನತೆ ಸಾಕಷ್ಟು ಪುಸ್ತಕಗಳನ್ನು ತೆಗೆದುಕೊಂಡು ಅವುಗಳ ವಿಚಾರವನ್ನು ತಿಳಿದುಕೊಳ್ಳಲು ಸಹಾಯಕವಾಗಿ ಕೊಂಡು ಬರುತ್ತೆ ಹೀಗಾಗಿ ಇದರಿಂದಾಗಿ ಏನಾಗುತ್ತಪ್ಪ ಅಂದ್ರೆ ಇದು ಯುರೋಪಿನ ಜನತೆಗೆ ಪ್ರಾಚೀನ ಕಾಲದ ಗ್ರೀಕ್ ಮತ್ತು ರೋಮನ್ ಅಂತ ಹೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳೇ ಅಂತಹ ರೋಮನ್ನರೊಂದಿಗೆ ತಮ್ಮ ಜೀವನವನ್ನು ಹೋಲಿಕೆ ಮಾಡಿಕೊಳ್ಳಲು ಇದು ಅವಕಾಶವನ್ನು ಕಲ್ಪಿಸಿ ಕೊಡುತ್ತೆ ಅಂದ್ರೆ ಗ್ರೀಕ್ ಮತ್ತು ರೋಮನ್ನರ ನಾಗರಿಕತೆಯ ಕಾಲದಲ್ಲಿ ಅಲ್ಲಿನ ಜನತೆ ಯಾವ ರೀತಿಯಂತಹ ಜೀವನವನ್ನು ನಡೆಸಿಕೊಂಡು ಬಂದಿದ್ರು ಹಾಗೂ ಇವತ್ತು ಅಂದ್ರೆ 14ರಿಂದ 17ನೇ ಶತಮಾನದ ನಡುವಣ ಅವಧಿಯಲ್ಲಿ ಜೀವಿಸಿರುವಂತಹ ನಾವು ಯಾವ ರೀತಿಯಾದಂತಹ ಜೀವನವನ್ನು ನಡೆಸಿಕೊಂಡು ಬಂದಿದ್ದೀವಿ ಎಂಬುದರ ಹೋಲಿಕೆ ಅಂದ್ರೆ ಹೋಲಿಕೆ ಮಾಡಿ ನೋಡಿಕೊಳ್ಳುವಂತಹ ಅವಕಾಶಗಳನ್ನು ಈ ಮುದ್ರಣ ಯಂತ್ರದಿಂದ ಕಲ್ಪಿಸಿಕೊಳ್ತಾರೆ ಯುರೋಪಿನ ಜನತೆ ಹೀಗಾಗಿ ಯುರೋಪಿನ ಗ್ರಾಮೀಣ ಮತ್ತು ನಗರ ಪ್ರದೇಶಗಳಲ್ಲಿನ ಜನತೆಯ ಮೇಲೆ ಇದು ಗಾಢವಾದಂತಹ ಪ್ರಭಾವವನ್ನು ಬೀರಿಕೊಂಡು ಬರಲು ಕಾರಣವಾಯಿತು ಅಂತ ಹೇಳಬೇಕು ಇದರಿಂದಾಗಿ ಧರ್ಮವು ಏನು ಮಾಡುತ್ತೆ ಕೆಲವು ವೈಯಕ್ತಿಕ ನಿರ್ಧಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಏನು ಮಾಡುತ್ತೆ ಜನತೆಗೆ ನೀಡಿಕೊಂಡು ಬಂತು ಅಂತ ಹೇಳಮೇ ತರಯತೆ ವಿದ್ಯಾರ್ಥಿಗಳೇ ಇಲ್ಲಿಯವರೆಗೂ ಮಧ್ಯಕಾಲೀನ ಯುಗದಲ್ಲಿ ಚರ್ಚ್ ಮತ್ತು ಪೋಪ್ ಏನು ಹೇಳ್ತಾನೋ ಅದಕ್ಕೆ ಜನತೆ ಸಮ್ಮತಿಯನ್ನು ನೀಡಬೇಕಾಗಿತ್ತು ಅವರಿಗೆ ಯಾವುದೇ ರೀತಿಯಾದಂತಹ ಸ್ವತಂತ್ರವಾದಂತಹ ಅವಕಾಶವನ್ನು ಕಲ್ಪಿಸಿಕೊಟ್ಟಿರಲಿಲ್ಲ ಆದರೆ ಈ ಒಂದು ಕಾಲದಲ್ಲಿ ಧರ್ಮ ಜನತೆಗೆ ವೈಯಕ್ತಿಕ ತೀರ್ಮಾನಗಳನ್ನು ಆಯ್ಕೆ ನಿರ್ಧಾರದ ಆಯ್ಕೆಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ಅವಕಾಶವನ್ನು ಕಲ್ಪಿಸಿ ಕೊಡ್ತು ಅಂತ ಹೇಳಮೇ ಇದರಿಂದ ಮಹತ್ತರವಾದಂತಹ ಬದಲಾವಣೆ ಅಲ್ಲಿನ ಯುರೋಪಿನ ಸಮಾಜದಲ್ಲಿ ಆಗುತ್ತೆ ಹೇಗೆ ಅಂದ್ರೆ ವಿಜ್ಞಾನಿಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತಾರೆ ಇವ್ರು ಏನ್ ಮಾಡ್ತಾರಪ್ಪ ಅಂದ್ರೆ ಈ ಹಿಂದೆ ಯುರೋಪಿಯನ್ನರು ನಂಬಿದ ಭೂಕೇಂದ್ರ ಸಿದ್ಧಾಂತವನ್ನು ಅಲ್ಲೆಗಳಿದೆ ಏನ್ ಮಾಡಿದ್ರು ಚರ್ಚ್ ಮತ್ತು ಈ ಒಂದು ಪೋಪನ ಒಂದು ದಬ್ಬಾಳಿಕೆಯ ಕಾಲದಲ್ಲಿ ಭೂ ಕೇಂದ್ರ ಸಿದ್ಧಾಂತಕ್ಕೆ ಆದ್ಯತೆಯನ್ನು ನೀಡಲಾಗಿರುತ್ತೆ ಅಂದ್ರೆ ಭೂಮಿ ಕೇಂದ್ರ ಅದರ ಸುತ್ತಲೂ ಸೂರ್ಯ ಇತರ ಗ್ರಹಗಳು ಸುತ್ತುತ್ತವೆ ಎಂಬ ಒಂದು ನಂಬಿಕೆಯನ್ನು ಜನತೆಗೆ ನೀಡಿರ್ತಾರೆ ಆದರೆ ಧರ್ಮವು ಯಾವಾಗ ವೈಯಕ್ತಿಕ ನಿರ್ಧಾರಗಳನ್ನು ಆಯ್ಕೆ ಮಾಡಿಕೊಳ್ಳುವಂತಹ ವಿಷಯವನ್ನು ಜನತೆಗೆ ನೀಡಿಕೊಡುತ್ತೋ ಅವಕಾಶವನ್ನು ಕಲ್ಪಿಸಿಕೊಡುತ್ತೋ ಆಗ ಈ ಒಂದು ಯುರೋಪಿನ ಈ ಒಂದು ಭೂಕೇಂದ್ರ ಸಿದ್ಧಾಂತ ಏನಾಗುತ್ತೆ ಬದಲಾಗುತ್ತೆ ಬದಲಾಗಿ ಯಾವ ಸಿದ್ಧಾಂತಕ್ಕೆ ಅವರು ಅವಕಾಶವನ್ನು ಕಲ್ಪಿಸಿಕೊಳ್ತಾರಪ್ಪ ಅಂದ್ರೆ ಸೌರ ಕೇಂದ್ರ ಸಿದ್ಧಾಂತ ಅಂತೇಳಿ ನಾವು ಕರಿತೀವಿ ಅಂದ್ರೆ ಈ ಒಂದು ಸೌರಮಂಡಲಕ್ಕೆ ಯಾರು ಕೇಂದ್ರ ಸೂರ್ಯನೇ ಕೇಂದ್ರ ಅವನ ಸುತ್ತಲೂ ಭೂಮಿ ಮತ್ತು ಇತರ ಗ್ರಹಗಳೆಲ್ಲವೂ ಸಹ ಸುತ್ತುತ್ತವೆ ಎಂಬ ಸಿದ್ಧಾಂತವನ್ನು ತಿಳಿಯುವುದರ ಮೂಲಕವಾಗಿ ಆ ಒಂದು ಸಿದ್ಧಾಂತವನ್ನು ಸಾದರಪಡಿಸಿಕೊಂಡು ಬಂದಂತಹ ಒಂದು ಕಾಲ ಅಂತ ಹೇಳಿ ಹಾಗೂ ಹೊಸ ಭೌಗೋಳಿಕ ತಿಳುವಳಿಕೆಯು ಅಂದ್ರೆ ಹೊಸದಾದಂತಹ ಭೌಗೋಳಿಕ ಒಂದು ಜ್ಞಾನ ಏನ್ ಮಾಡುತ್ತೆ ಅವರ ಒಂದು ಸಂಕುಚಿತ ಜ್ಞಾನವನ್ನು ವಿಕಸಿಸಿಕೊಂಡು ಬಂತು ಅಂತ ಹೇಳಿ ಯಾವ ರೀತಿ ಹೇಗೆ ಅಂದ್ರೆ ಇಲ್ಲಿಯವರೆಗೂ ಮೆಡಿಟೇರಿಯನ್ ಸಮುದ್ರ ಅಂತೇಳಿ ನಾವು ಕರಿತೀವಿ ಆ ಮೆಡಿಟೇರಿಯನ್ ಸಮುದ್ರವು ವಿಶ್ವದ ಕೇಂದ್ರವೆಂದು ಅವರು ತಿಳ್ಕೊಂಡಿರ್ತಾರೆ ಅದೇ ಕೇಂದ್ರ ಅದನ್ನು ಬಿಟ್ಟರೆ ಬೇರೆ ಏನೂ ಇಲ್ಲ ಎಂಬ ಒಂದು ಭಾವನೆಯಲ್ಲಿ
ಯುರೋಪಿನ ಜನತೆ ತಮ್ಮ ಜೀವನವನ್ನು ಕಳೀತಾ ಇರ್ತಾರೆ. ಆದರೆ ಈ ವಸದಾದಂತಹ ಭೌಗೋಳಿಕ ಸಂಶೋಧನೆಗಳ ಒಂದು ಜ್ಞಾನದಿಂದಾಗಿ ಅದು ಸಹ ಏನಾಗುತ್ತೆ ಬದಲಾಗುವುದರ ಮೂಲಕವಾಗಿ ಯುರೋಪ್ ಕೇಂದ್ರ ಸಿದ್ಧಾಂತವನ್ನು ಬದಲಾಯಿಸಿಕೊಂಡು ಬಂತು ಅಂತ ನಂಬಿದ್ದಾರೆ. ಅಂದ್ರೆ ಯುರೋಪೇ ಈ ಎಲ್ಲಕ್ಕೂ ಕೇಂದ್ರ ಎಂಬ ಒಂದು ನಂಬಿಕೆಯನ್ನು ಅವರಿಂದ ಹೊರಹಾಕುವಂತಹ ಒಂದು ಕಾರ್ಯವನ್ನು ಈ ಒಂದು ಹೊಸ ಭೌಗೋಳಿಕ ಜ್ಞಾನದ ಕಾರಣದಿಂದಾಗಿ ಅಲ್ಲಿನ ಜನತೆ ತಿಳಿದುಕೊಂಡ್ರು ಅಂತ ಹೇಳಿದ್ದಾರೆ. ಅಷ್ಟೇ ಅಲ್ಲದೆ ಇದಕ್ಕೆ ಸಂಬಂಧಿಸಿದಂತೆ ಅನೇಕ ಮಾಹಿತಿಗಳನ್ನು ಅಂತೇಳಿ ನಾವು ಕರಿತೀವಿ. ಅಂದ್ರೆ ದಾಖಲೆಗಳು ಬೇಕಾಗ್ತವೆ, ಅಂತಹ ದಾಖಲೆಗಳು ಹಾಗೆ ಪುಸ್ತಕಗಳನ್ನು ಅವರು ರಚನೆ ಮಾಡ್ತಾರೆ. ಚಿತ್ರಕಲೆಗಳು ಇಲ್ಲಿ ರಚನೆ ಆಗುತ್ತೆ. ಶಿಲ್ಪಕಲೆಗಳು ಅಂತೇಳಿ ಕರಿತೀವಿ, ಅವುಗಳನ್ನು ರಚಿಸಿಕೊಂಡು ಬರ್ತಾರೆ. ಕಟ್ಟಡಗಳು, ನೇಯ್ಗೆ ಬಟ್ಟೆಗಳು ಅಂತೇಳಿ ಕರಿತೀವಿ. ಇಂಥವುಗಳನ್ನೆಲ್ಲವನ್ನೂ ಸಹ ಸಿದ್ಧಪಡಿಸುವುದರ ಮೂಲಕವಾಗಿ ಮಹತ್ತರ ಮಾಹಿತಿಯನ್ನು, ಜ್ಞಾನದ ವಿಕಾಸವನ್ನು ಪಡೆದುಕೊಂಡಂತಹ ಒಂದು ಕಾಲ ಅಂತೇಳಿ ನಾವು ಕರಿತೀವಿ. ಇಂತಹ ಅಂಶಗಳು, ಇಂತಹ ಮಾಹಿತಿಯನ್ನು ನೀಡುವಂತಹ ಅನೇಕ ಅವಶೇಷಗಳು ಯುರೋಪ್ ಮತ್ತು ಅಮೆರಿಕದ ಸಂಗ್ರಹಾಲಯಗಳಲ್ಲಿ ಸಂರಕ್ಷಿಸಿ ಇಡಲಾಗಿದೆ ಅಂತೇಳಿ ನಮಗೆ ತಿಳಿಯುತ್ತೆ. ಅವುಗಳನ್ನು ಇವತ್ತೂ ಸಹ ನಾವು ನೋಡಬಹುದಾಗಿದೆ ಎಂಬುದನ್ನು ನಾವಿಲ್ಲಿ ಗಮನಿಸಬಹುದಾಗಿದೆ. ಈ ರೀತಿಯಾದಂತಹ ಬದಲಾವಣೆಯನ್ನು ಯುರೋಪಿನಲ್ಲಿ ತರಲಾಯಿತು ಅಂತೇಳಿ ನಮಗೆ ತಿಳಿಯುತ್ತೆ. ಹೀಗಿರುವಾಗ ಯುರೋಪಿನಲ್ಲಿ ಆಧುನಿಕ ಜಗತ್ತಿನ ಇತಿಹಾಸ 14ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಸರಣಿಯಾದಂತಹ ಬೆಳವಣಿಗೆಯನ್ನೇ ಕಾಣಲು ಆರಂಭಿಸಿತು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಇಂತಹ ಅಂಶಗಳ ಹಿನ್ನೆಲೆಯಲ್ಲಿ ಯುರೋಪ್ ಏನಾಗುತ್ತೆ, 14ನೇ ಶತಮಾನದಲ್ಲಿ ಆಧುನಿಕ ಯುರೋಪ್ ಆಗಿ ಸರಣಿ ಬೆಳವಣಿಗೆಗಳನ್ನು ಕಂಡಂತಹ ಒಂದು ಕಾಲ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ಅಂತಹ ಸರಣಿ ಬೆಳವಣಿಗೆಗಳು ಅಂದ ತಕ್ಷಣನೆ ಯಾವ್ಯಾವ ಬರ್ತವೆ ವಿದ್ಯಾರ್ಥಿಗಳಂದ್ರೆ, ಪುನರುಜ್ಜೀವನ, ಮತ ಸುಧಾರಣಾ ಚಳುವಳಿ ಅಂತೇಳಿ ಕರಿತೀವಿ, ಮತ್ತು ಭೌಗೋಳಿಕ ಸಂಶೋಧನೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಯಾವ್ಯಾವ ಇಲ್ಲಿ ಪ್ರಮುಖವಾಗಿ ಬರ್ತವೆ, ಪುನರುಜ್ಜೀವನ, ಮತ ಸುಧಾರಣಾ ಚಳುವಳಿ ಇರ್ಬೋದು, ಮತ್ತು ಭೌಗೋಳಿಕ ಅನ್ವೇಷಣೆಗಳು ಅಥವಾ ಸಂಶೋಧನೆಗಳು ಅಂತೇಳಿ ನಾವು ಕರಿತೀವಿ. ಈ ಸರಣಿ ರೂಪದ ಬೆಳವಣಿಗೆಗಳಿಂದಾಗಿ ಯುರೋಪ್ ಆಧುನಿಕ ಯುಗವಾಗಿ ಬೆಳೆಯಲು ಅವಕಾಶವನ್ನು ಕಲ್ಪಿಸಿ ಕೊಡ್ತು ಅಂತೇಳಿ ನಮಗೆ ಹೇಳ್ತಾರೆ. ಅದರಲ್ಲೂ ವಿಶೇಷವಾಗಿ ನಾವು ಗಮನಿಸೋದಾದ್ರೆ 15ನೇ ಶತಮಾನ ಅಂತೇಳಿ ನಾವು ಕರಿತೀವಿ ಯುರೋಪಿನಲ್ಲಿ. ಹಾಗಾದ್ರೆ 15ನೇ ಶತಮಾನದಲ್ಲಿ ಯುರೋಪಿನಲ್ಲಿ ಏನು ಬೆಳವಣಿಗೆಯಾಗುತ್ತೆ ಅನ್ನೋದನ್ನು ನಾವು ಗಮನಿಸೋದಾದ್ರೆ ವಿದ್ಯಾರ್ಥಿಗಳೇ, ಈ 15ನೇ ಶತಮಾನದಲ್ಲಿ ಯುರೋಪ್ ಭೌಗೋಳಿಕ ಅನ್ವೇಷಣೆ ಅಂತೇಳಿ ನಾವು ಕರಿತೀವಿ. ಇಂತಹ ಭೌಗೋಳಿಕ ಅನ್ವೇಷಣೆಯಲ್ಲಿ ಯುರೋಪ್ ತೊಡಗಿಕೊಳ್ಳುತ್ತೆ. ಯಾವಾಗ ಭೌಗೋಳಿಕ ಅನ್ವೇಷಣೆಯಲ್ಲಿ ಯುರೋಪ್ ತೊಡಗಿಕೊಳ್ಳುತ್ತೋ ಈ ಒಂದು ಕಾರಣದಿಂದಾಗಿ ಏನಾಗುತ್ತೆ, ಈ ಒಂದು ಭೌಗೋಳಿಕ ಅನ್ವೇಷಣೆಗಳಿಂದಾಗಿ ಕೆಲವು ಹೊಸ ನಾಡುಗಳು ಅಂತೇಳಿ, ಅಂದ್ರೆ ಹೊಸ ಭೂಪ್ರದೇಶಗಳು ಅಂತೇಳಿ ನಾವು ಕಲ್ಪೋಣ. ಈ ಹೊಸ ಭೂಪ್ರದೇಶಗಳು ಅಂದ್ರೆ ಇಲ್ಲಿಯವರೆಗೆ ಅಗೋಚರವಾಗಿರುವಂತಹ ಅನೇಕ ಭೂಪ್ರದೇಶಗಳು ಏನಾಗ್ತವೆ, ಈ ಭೌಗೋಳಿಕ ಸಂಶೋಧನೆಗಳಿಂದಾಗಿ ಯುರೋಪಿನ ಜನತೆ ಅವುಗಳನ್ನು ಕಾಣ್ತಾರೆ. ಇದರಿಂದ ಏನಾಗುತ್ತೆ, ಈ ಹೊಸ ಭೂಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಜನರ ಸಂಪರ್ಕ ಇಲ್ಲಿ ಪಡ್ಕೊಳ್ತಾರೆ. ಹಾಗಾದ್ರೆ ಈ ಜನರ ಸಂಪರ್ಕ ಇವರಿಗೆ ಲಭ್ಯವಾಗುತ್ತೆ, ಇದರಿಂದ ಹೊಸ ಜನರು ಇವರು ಕಾಣ್ತಾರೆ. ಈ ಹೊಸ ಜನತೆಯ ಸಂಪರ್ಕದಿಂದ ಏನಾಗುತ್ತೆ, ಅವರ ಭಾಷೆ ಇಲ್ಲಿ ಬಹುಮುಖ್ಯವಾಗಿ ಬರುತ್ತೆ. ಅವರ ಯಾವ ರೀತಿಯಾದಂತಹ ಭಾಷೆಗಳನ್ನು ಮಾತಾಡ್ತಾರೆ ಎಂಬುದನ್ನು ತಿಳಿಯಲು ಸಹಕಾರ ಆಗುತ್ತೆ. ಮತ್ತು ಆ ಹೊಸ ಭೂಪ್ರದೇಶಗಳಲ್ಲಿ ವಾಸವಾಗಿರುವಂತಹ ಅಲ್ಲಿಯ ಜನರ ಸಂಸ್ಕೃತಿ ಅಂತೇಳಿ ಕರಿತೀವಿ, ಅಂದ್ರೆ ಅವರ ಉಡುಗೆ ತೊಡುಗೆಗಳು, ಅವರ ಆಚಾರ ವಿಚಾರಗಳು,
ಅವರ ಪರಂಪರೆ ಪದ್ಧತಿ ರೂಢಿ ಇವನ್ನೆಲ್ಲವನ್ನು ಏನು ಮಾಡಬಹುದು ಏನಾಗುತ್ತೆ ಯುರೋಪಿನ ಜನತೆ ತಿಳಿಯಲು ಸಹಾಯಕವಾಗುವುದರ ಮೂಲಕವಾಗಿ ಇಂತಹ ಅಂಶಗಳನ್ನು ಬೆಳಕಿಗೆ ತಂದಂತಹ ಒಂದು ಕಾಲ ಯಾವುದೋ ಇಲ್ಲಿ ಬಹು ಮುಖ್ಯವಾಗಿ ಯುರೋಪಿನಲ್ಲಿ 15ನೇ ಶತಮಾನದಲ್ಲಿ ಆದಂತಹ ಭೌಗೋಳಿಕ ಸಂಶೋಧನೆಗಳಿಂದಾಗಿ ಅಂತ ಹೇಳಮೇತಾರೆ ಈಗಾಗಿ ಯುರೋಪಿನ ಜನರ ಜ್ಞಾನ ಅಂತ ಹೇಳಿ ಕರೀತೀವಿ ಈ ಒಂದು ಜ್ಞಾನ ಏನಾಗುತ್ತಪ್ಪ ಅಂದ್ರೆ ಅಭಿವೃದ್ಧಿಗೊಳ್ಳಲು ಕಾರಣವಾಗುತ್ತೆ ಹೇಗೆ ಹೊಸ ಭೂಭಾಗದಲ್ಲಿ ಇರುವಂತಹ ಜನತೆ ಯಾವ ರೀತಿಯಾಗಿದ್ದಾರೆ ಅವರ ಜೀವನೋಪಾಯ ಏನು ಅವರ ಭಾಷೆ ಹೇಗಿದೆ ಅವರ ಸಂಸ್ಕೃತಿ ಹೇಗಿದೆ ಅದನ್ನು ಹೋಲಿಕೆ ಮಾಡಿ ನೋಡಿಕೊಳ್ಳುವುದರ ಮೂಲಕವಾಗಿ ಅವರ ಜ್ಞಾನ ಏನಾಗುತ್ತೆ ಅಭಿವೃದ್ಧಿ ವಿಕಾಸವಾಗಲು ಸಾಧ್ಯವಾಗುತ್ತೆ ಅಷ್ಟೇ ಅಲ್ಲದೆ ಪ್ರಪಂಚ ವಿಶಾಲವಾಗಿದೆ ಎಂಬ ಒಂದು ಪರಿಕಲ್ಪನೆಯನ್ನು ಸಹ ಅವರು ಕಂಡುಕೊಳ್ಳಲು ಕಾರಣವಾಗುತ್ತೆ ಅಂದ್ರೆ ಯುರೋಪ್ ಬಿಟ್ರೆ ಇನ್ನು ಅನೇಕ ಭೂಪ್ರದೇಶಗಳು ಸಹ ಇದವೆ ಎಂಬ ಒಂದು ಜ್ಞಾನವನ್ನು ಅಥವಾ ಅರಿವನ್ನು ಅವರು ತಿಳಿದುಕೊಳ್ಳಲು ಸಹಕಾರಿಯಾಗಿಕೊಂಡು ಬಂತು ಅಂತ ಹೇಳಮೇತಾರೆ ಹಾಗೆ ಇದು ಯುರೋಪಿನಲ್ಲಿ ಪುನರುಜ್ಜೀವನ ಹಾಗೂ ಧಾರ್ಮಿಕ ಸುಧಾರಣಾ ಚಳುವಳಿಯ ಮೇಲೆ ಆ ಒಂದು ಚಳುವಳಿಗಳು ನಡೆದುಕೊಂಡು ಬರಲು ಸಹ ಮಾರ್ಗವಾಯಿತು ಅಂತ ಹೇಳಮೇತಾರೆ ಅಂದ್ರೆ ಇಂತಹ ಭೌಗೋಳಿಕ ಅನ್ವೇಷಣೆಗಳ ಹಿನ್ನೆಲೆಯಲ್ಲಿ ಈ ರೀತಿಯಾದಂತಹ ಹೋಲಿಕೆಗಳನ್ನು ಮಾಡಿಕೊಂಡು ಜ್ಞಾನವನ್ನು ಪಡೆದುಕೊಂಡಂತಹ ಇಲ್ಲಿನ ಜನತೆ ಭವಿಷ್ಯತ್ತಿನ ಪುನರುಜ್ಜೀವನ ಚಳುವಳಿ ಮತ್ತು ಧಾರ್ಮಿಕ ಸುಧಾರಣಾ ಚಳುವಳಿ ಜರುಗಲು ಅಥವಾ ನಡೆಯಲು ಸಹ ಇದು ಕಾರಣವಾಗಿಕೊಂಡು ಬಂತು ಅಥವಾ ಅದಕ್ಕೆ ಮಾರ್ಗಸೂಚಿಯಾಗಿ ಸಹ ಅವಕಾಶವನ್ನು ಯುರೋಪಿನಲ್ಲಿ ಕಲ್ಪಿಸಿಕೊಡ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳು ಯಾವಾಗ ಭೌಗೋಳಿಕ ಅನ್ವೇಷಣೆಯ ಹಿನ್ನೆಲೆಯಲ್ಲಿ ವಿದ್ಯಾರ್ಥಿಗಳೇ ಯುರೋಪಿನಲ್ಲಿ ಪುನರುಜ್ಜೀವನ ಅಂತೇಳಿ ನಾವು ಕರೀಬೇಕು ಈ ಪುನರುಜ್ಜೀವನ ಚಳುವಳಿ ನಡೆಯುವುದರ ಮೂಲಕವಾಗಿ ಅಲ್ಲಿನ ಜನತೆಯಲ್ಲಿ ವೈಚಾರಿಕ ದೃಷ್ಟಿಕೋನ ಅಂತೇಳಿ ನಾವು ಕರಿತೀವಿ ಮತ್ತು ಮಾನವೀಯ ಗುಣಗಳು ಅಂತೇಳಿ ಕರಿತೀವಿ ಇಂತಹ ಅಂಶಗಳು ಅಥವಾ ಲಕ್ಷಣಗಳು ಬೆಳವಣಿಗೆಯಾಗಲು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಅಂದ್ರೆ ಯಾವುದೇ ಒಂದು ವಿಷಯವನ್ನು ಅಲ್ಲಿ ಮಂಡಿಸಿದರೆ ಅದನ್ನು ವೈಜ್ಞಾನಿಕವಾದಂತಹ ದೃಷ್ಟಿಕೋನದಲ್ಲಿ ಅಂದ್ರೆ ವೈಜ್ಞಾನಿಕ ಆಲೋಚನೆ ಮಾಡಿ ಅಂದ್ರೆ ವೈಜ್ಞಾನಿಕತೆಯನ್ನು ತಿಳಿಯುವಷ್ಟರ ಮಟ್ಟಿಗೆ ಪುನರುಜ್ಜೀವನ ಮಾನವನ ಮೇಲೆ ತನ್ನ ಪ್ರಭಾವವನ್ನು ಬೀರಿಕೊಂಡು ಬಂದಂತಹ ಕಾಲ ಮಾನವೀಯ ಮೌಲ್ಯಗಳು ಅಂತೇಳಿ ನಾವು ಕರೀತೀವಿ ಅಂದ್ರೆ ಮಾನವೀಯತೆಗೆ ಆದ್ಯತೆಯನ್ನು ನೀಡಿದಂತಹ ಒಂದು ಕಾಲ ಅಂದ್ರೆ ಅಲೌಕಿಕಕ್ಕಿಂತ ಲೌಕಿಕ ಜೀವನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿದಂತಹ ಒಂದು ಕಾಲ ಅಂತೇಳಿ ನಾವು ಕರೆಯಲ್ಪಡ್ತೀವಿ ಈ ಒಂದು ಚಳುವಳಿ ಮಾನವನ ಮೇಲೆ ಪ್ರಭಾವ ಬೀರಿದ್ದರಿಂದ ಅಂತೇಳಮೇ ತಳೆಯ ಇದರಿಂದಾಗಿ ಯುರೋಪಿನ ಜನತೆ ಇಲ್ಲಿಯವರೆಗೂ ತಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಂತಹ ಅದೆಷ್ಟೋ ಮೂಢನಂಬಿಕೆಗಳು ಅಂತೇಳಿ ಕರಿತೀವಿ ಹಾಗೂ ಅಂಧಾನುಕರಣೆಗಳು ಅಂತೇಳಿ ಕರೆಯಲ್ಪಡ್ತೀವಿ ಇವುಗಳನ್ನು ಖಂಡಿಸಲು ಅವುಗಳನ್ನು ವಿರೋಧಿಸಿಕೊಂಡು ಬರಲು ಜನತೆಗೆ ಒಂದು ಅವಕಾಶವನ್ನು ಪುನರುಜ್ಜೀವನ ಯುರೋಪಿನಲ್ಲಿ ಕಲ್ಪಿಸಿಕೊಡ್ತು ಅಂತೇಳಮೇ ತಳೆಯ ಈ ಮೂಢನಂಬಿಕೆ ಮತ್ತು ಅಂಧಾನುಕರಣೆಗಳನ್ನು ವಿರೋಧಿಸಲು ಮಾತ್ರವೇ ಅವಕಾಶವನ್ನು ಪುನರುಜ್ಜೀವನ ಕಲ್ಪಿಸಿಕೊಡದೆ ಇದರ ಜೊತೆಯಲ್ಲಿ ಜನತೆಯನ್ನು ಇನ್ನೂ ಸಹ ಜ್ಞಾನವಂತರನ್ನಾಗಿಸಿದಂತಹ ಕಾಲ ಚಳುವಳಿ ಅಂತೇಳಿ ನಾವು ಕರಿತೀವಿ ವಿದ್ಯಾರ್ಥಿಗಳು ಹೇಗೆ ಜನರು ಕುರುಡು ಧಾರ್ಮಿಕ ನಂಬಿಕೆಗಳಲ್ಲಿ ಹಿಡಿತದಲ್ಲಿ ಇಟ್ಟುಕೊಳ್ಳಲು ಪ್ರಯತ್ನಿಸುತ್ತಿದ್ದಂತಹ ಚರ್ಚ್ ಒಂದ್ ಕಡೆಗೆ ನಾವು ನೋಡ್ತೀವಿ ಆ ಚರ್ಚಿನ ನೀತಿಗಳು ಇಲ್ಲಿ ಬಹುಮುಖ್ಯವಾಗಿ ಬರ್ತವೆ ಅಂದ್ರೆ ಈ ಸಮುದ್ರವನ್ನು ದಾಟಿ ಹೊರ ಹೋಗಬೇಡಿ ಅಲ್ಲಿ ಭಯಾನಕರವಾದಂತಹ ರಾಕ್ಷಸ ರೂಪದ ಪ್ರಾಣಿಗಳಿದ್ದಾವೆ ಅವಾಗ ಜನತೆ ಏನ್ ಮಾಡ್ತಾರೆ ಹೌದು ಪೋಪ್ ಹೇಳ್ತಿದ್ದಾನೆ ಚರ್ಚ್ ಹೇಳ್ತಾ ಇದೆ ಚರ್ಚಿನ ಧರ್ಮದ ಪಾಲಕ ಹೇಳ್ತಾ ಇದ್ದಾನೆ ಅಂತೇಳಿ ಅವ್ರು ಏನ್ ಮಾಡೋರು ಭಯದಿಂದ ಅಲ್ಲಿಯೇ ಬಾಹ್ಯ ಪ್ರಪಂಚದ ಸಂಪರ್ಕವಿಲ್ಲದೆ ಆಂತರಿಕವಾಗಿಯೇ ಇರ್ತಾ ಇದ್ರು ಜನ
ಅದನ್ನು ವೈಜ್ಞಾನಿಕ ತಳಹದಿಯ ಮೇಲೆ ಆಲೋಚನೆ ಮಾಡ್ತಾರೆ. ಹೇಗಿದೆ ಅದು, ಅವರು ಹೇಳೋ ರೀತಿ ಇದೆಯೋ ಇಲ್ಲವೋ ಆಲೋಚಿಸುವುದರ ಮೂಲಕವಾಗಿ ಅಂತಹ ನೀತಿಗಳಿಂದ ಜನತೆ ಹೊರಬರುವುದರ ಮಟ್ಟಿಗೆ, ಚರ್ಚ್ ಮತ್ತು ಪೋಪನ ಪ್ರಭುತ್ವವನ್ನೇ ವಿರೋಧಿಸುವುದರ ಮಟ್ಟಿಗೆ ಯುರೋಪಿನಲ್ಲಿ ಅವಕಾಶವನ್ನು ಕಲ್ಪಿಸಿಕೊಡುತ್ತೆ ಈ ಒಂದು ಪುನರುಜ್ಜೀವನ ಅಂತೇಳಿ ನಮಗೆ ತಲೆಯ. ಅಷ್ಟೇ ಅಲ್ಲದೆ ಟೀಕಿಸಿ ಆ ಒಂದು ಕಾಲದಲ್ಲಿ ಇದ್ದಂತಹ ಕಾಲೇಜುಗಳು ಅಂತೇಳಿ ನಾವು ಕರಿತೀವಿ, ಹಾಗೂ ವಿಶ್ವವಿದ್ಯಾನಿಲಯಗಳು ಯಾರ ಹಿಡಿತದಿಂದ ಸ್ವತಂತ್ರಗೊಳ್ತಾವಪ್ಪ ಅಂದ್ರೆ ಪೋಪನ ನಿಯಂತ್ರಣದಿಂದ ಮುಕ್ತಿಯನ್ನು ಗೊಳ್ಳುವುದರ ಮೂಲಕವಾಗಿ ಕೇವಲ ಧಾರ್ಮಿಕ ವಿಷಯಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡಿಕೊಂಡು ಬಂದಂತಹ ಈ ವಿಶ್ವವಿದ್ಯಾನಿಲಯಗಳು ಮತ್ತು ಕಾಲೇಜುಗಳು ಏನ್ಮಾಡ್ತವೆ, ಮಾನವೀಯ ಶಾಸ್ತ್ರಗಳ ಅಧ್ಯಯನಕ್ಕೆ ಹೆಚ್ಚಿನ ಒತ್ತನ್ನು ನೀಡಿಕೊಂಡು ಬಂದಂತಹ ಒಂದು ಕಾಲವನ್ನಾಗಿ ನಾವು ಗಮನಿಸಬೇಕಾಗುತ್ತೆ. ಇದರಿಂದ ಅಲ್ಲಿನ ವಿದ್ಯಾರ್ಥಿಗಳ ಜ್ಞಾನದ ವಿಕಾಸನವೂ ಸಹ ಆಗಿಕೊಂಡು ಬಂತು ಅಂತೇಳಿ ನಮಗೆ. ಹಾಗೆ ಆಧುನಿಕ ಯುಗದಲ್ಲಿ ವೈಜ್ಞಾನಿಕ ಮತ್ತು ತಾಂತ್ರಿಕ ಸಂಶೋಧನೆಗಳಿಗೆ ಹೆಚ್ಚಿನ ಅವಕಾಶ ಲಭ್ಯವಾಗುವುದರ ಮೂಲಕವಾಗಿ ಕ್ರಾಂತಿಕಾರಕವಾದಂತಹ ಬದಲಾವಣೆಗಳು ಯುರೋಪಿನಲ್ಲಿ ಸಂಭವಿಸಿಕೊಂಡು ಬಂದುವು ಅಂತೇಳಿ ನಮಗೆ ಅಂದ್ರೆ ಸಿರಿಮದ್ದುಗಳನ್ನು ಕಂಡುಕೊಳ್ತಾರೆ, ದಿಕ್ಸೂಚಿಗಳನ್ನು ಕಂಡುಕೊಳ್ತಾರೆ. ಹಾಗೆ ಈ ರೀತಿಯಾದಂತಹ ಅಸಂಖ್ಯಾತ ವಸ್ತುಗಳನ್ನು ಸಂಶೋಧನೆ ಮಾಡಿಕೊಂಡು ಬಂದಿದ್ದರಿಂದಲೇ ಏನಾಗುತ್ತೆ, ಆ ಒಂದು ಕ್ರಾಂತಿಕಾರಕವಾದಂತಹ ಒಂದು ತಾಂತ್ರಿಕ ಕ್ಷೇತ್ರದ ಬೆಳವಣಿಗೆ, ವೈಜ್ಞಾನಿಕ ಕ್ಷೇತ್ರದ ಬೆಳವಣಿಗೆಯಿಂದಾಗಿ ಯುರೋಪ್ ಬದಲಾವಣೆಯಾಗಿಕೊಂಡು ಬಂತು ಅಂತೇಳಿ ನಮಗೆ ತಳೆಯುತ್ತೆ. ಇಷ್ಟೆಲ್ಲ ಘಟನೆಗಳು ಸಂಭವಿಸಿಕೊಂಡು ಬಂದವು. ಈ ಬದಲಾವಣೆಗಳು ಏನಾಗ್ತವೆ, ನಂತರದಲ್ಲಿ ಪ್ರಪಂಚದ ಎಲ್ಲ ಭಾಗಗಳಿಗೂ ಯುರೋಪಿಯನ್ನರು ಏನ್ಮಾಡ್ತಾರೆ, ಅವರ ಮೂಲಕವಾಗಿ ಪ್ರಸಾರಿಸಿಕೊಂಡು ಬಂದಂತಹ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ಯುರೋಪ್ ಸಿದ್ಧವಾಯಿತು ಈ ಒಂದು ಘಟನೆಗಳ ಮೂಲಕವಾಗಿ ಅಂತೇಳಿ ನಮಗೆ ತಳೆಯುತ್ತೆ ವಿದ್ಯಾರ್ಥಿಗಳು. ಹಾಗೆ ಸಾಮಾಜಿಕ, ಶೈಕ್ಷಣಿಕ ಹಾಗೂ ಮಾನವೀಯ ಸೇವೆಗಳು ಅಂತೇಳಿ ನಾವು ಕರಿತೀವಿ. ನಂತರದಲ್ಲಿ ಭೌಗೋಳಿಕ ಸಂಶೋಧನೆಗಳು, ಮತ ಸುಧಾರಣಾ ಚಳುವಳಿ ಮತ್ತು ಪುನರುಜ್ಜೀವನ ಚಳುವಳಿಯಿಂದಾಗಿ ಏನಾಗುತ್ತೆ, ಯುರೋಪಿನಲ್ಲಿ ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಹಾಗೂ ಮಾನವೀಯ ಸೇವೆಗಳಿಗೆ ಹೆಚ್ಚಿನ ಆದ್ಯತೆ ಇಲ್ಲಿ ಲಭ್ಯವಾಗುತ್ತೆ. ಆ ಕಾರಣದಿಂದಾಗಿ ಈ ಹೆಸರಿನಲ್ಲಿ ಏನಾಗುತ್ತಪ್ಪ ಅಂದ್ರೆ ಯುರೋಪಿನಲ್ಲಿ ಕ್ರೈಸ್ತ ಮಿಷನರಿಗಳು ಪ್ರಾಬಲ್ಯಕ್ಕೆ ಬರ್ತಾರೆ. ಯಾವಾಗ ಕ್ರೈಸ್ತ ಮಿಷನರಿಗಳು ಪ್ರಾಬಲ್ಯಕ್ಕೆ ಬರ್ತಾರೋ ಅವರು ಪ್ರಪಂಚದಾದ್ಯಂತ ಕ್ರೈಸ್ತ ಧರ್ಮವನ್ನು ಪ್ರಚಾರ ಮಾಡುವುದರ ಜೊತೆಗೆ ಏನ್ ಮಾಡ್ತಾರೆ, ಯುರೋಪಿಯನ್ನರು ಏಷ್ಯಾ, ಆಫ್ರಿಕಾ, ಅಮೇರಿಕ ಮತ್ತು ಆಸ್ಟ್ರೇಲಿಯಾ ಅಂತೇಳಿ ನಾವು ಕರಿತೀವಿ, ಇನ್ನು ಮೊದಲಾದ ಕಡೆ ವಸಾಹತು ಸಾಮ್ರಾಜ್ಯವನ್ನು ಸ್ಥಾಪಿಸಲು ಸಹ ಇದು ಅವಕಾಶವನ್ನು ಕಲ್ಪಿಸಿಕೊಡುತ್ತೆ. ಅಂದ್ರೆ ಯುರೋಪ್ ತಾವು ಎಲ್ಲೆಲ್ಲಿ ತಮ್ಮ ವಸಾಹತುಗಳನ್ನು ಸ್ಥಾಪನೆ ಮಾಡ್ಕೊಳ್ತಾರೋ, ಅಂದ್ರೆ ಏಷ್ಯಾ ಇರ್ಬೋದು, ಆಫ್ರಿಕಾ ಇರ್ಬೋದು, ಅಮೆರಿಕ ಇರ್ಬೋದು ಮತ್ತು ಆಸ್ಟ್ರೇಲಿಯಾಗಳಲ್ಲಿ ಈ ಕ್ರೈಸ್ತ ಮಿಷನರಿಗಳನ್ನು ಸಹ ತೆಗೆದುಕೊಂಡು ಹೋಗುವುದರ ಮೂಲಕವಾಗಿ ಸಾಮಾಜಿಕ ಶೈಕ್ಷಣಿಕ ಹಾಗೂ ಮಾನವೀಯ ಸೇವೆಯ ಅಂಶಗಳ ಆಧಾರದ ಮೇಲೆ ಅಲ್ಲಿ ಕ್ರೈಸ್ತ ಧರ್ಮವನ್ನು ಒಂದ್ ಕಡೆ ಪ್ರಚಾರ ಮಾಡ್ಕೊಂಡು ಬಂದ್ರೆ, ಹಾಗೆ ಶಾಲಾ ಕಾಲೇಜುಗಳನ್ನು ತೆರೆಯಲು ಅವಕಾಶವನ್ನು ಪಡ್ಕೊಂಡು ಅಲ್ಲಿ ಕ್ರೈಸ್ತ ಧರ್ಮವನ್ನು ಪ್ರಸರಿಸಿಕೊಂಡು ಬರ್ತಾರೆ. ಹಾಗೂ ಈ ಹೊಸ ಭೂಭಾಗಗಳು ಯುರೋಪಿಯನ್ನರ ವಸಾಹತುಗಳಾಗಿ ಅಂದ್ರೆ ಏನಾಗ್ತವೆ, ಪರಿವರ್ತನೆಯಾಗಲು ಸಹ ಈ ಘಟನೆಗಳು ಕಾರಣವಾಗಿಕೊಂಡು ಬಂದುವು ಅಂತೇಳಿ ನಮಗೆ ತಳೆಯುತ್ತೆ. ಹಾಗೆ ಯಾವಾಗ ಇವು ಯುರೋಪಿನ ವಸಾಹತುಗಳಾಗಿ ಬದಲಾಗ್ತವೋ ಈ ಕಾರಣಗಳಿಂದಾಗಿ ಈ ವಸಾಹತು ಸಾಮ್ರಾಜ್ಯಗಳಲ್ಲಿ ತಮ್ಮ ಆಧಿಪತ್ಯವನ್ನು ಸ್ಥಾಪಿಸಿದಂತಹ ಯುರೋಪಿನ ಅನೇಕ ರಾಷ್ಟ್ರಗಳು ಏನ್ ಮಾಡ್ತಾವಪ್ಪ ಅಂದ್ರೆ ಅಲ್ಲಿನ ಜನರನ್ನು ತಮ್ಮ ಗುಲಾಮರನ್ನಾಗಿ ಮಾಡಿಕೊಡ್ತಾರೆ. ಅಂದ್ರೆ ಅವರ ಸೇವಕರನ್ನಾಗಿ ಅಥವಾ ಗುಲಾಮರನ್ನಾಗಿ ಮಾಡಿಕೊಳ್ಳುವುದರ ಮೂಲಕವಾಗಿ
ಏನ್ಮಾಡಿದ್ರು ತಮ್ಮ ಅಧಿಕಾರವನ್ನು ವಸಾಹತುಗಳಲ್ಲಿ ಅಥವಾ ಹೊಸ ಭೂಭಾಗಗಳಲ್ಲಿ ಸ್ಥಾಪಿಸಿಕೊಂಡು ಬಂದಂತಹ ಘಟನೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಭಾರತವು ಕೂಡ ಯುರೋಪಿನ ಒಂದು ರಾಷ್ಟ್ರದ ವಸಾಹತು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅವರು ಯಾವ ರೀತಿಯಾಗಿ ಭಾರತವನ್ನು ನಡೆಸಿಕೊಂಡು ಬಂದರು ತಮ್ಮ ಆಳ್ವಿಕೆಯ ಕಾಲದಲ್ಲಿ ಎಂಬುದನ್ನು ನಾವು ನಮ್ಮ ಚರಿತ್ರೆಯಲ್ಲಿ ಅಧ್ಯಯನ ಮಾಡ್ತಾ ಬಂದಿದ್ದೀವಿ. ಹಾಗೆ ಜನತೆ ಮಾತ್ರವೇ ಗುಲಾಮರಾಗದೆ ಅವರ ಧೋರಣೆ ಏನಾಗಿತ್ತಪ್ಪ ಅಂದ್ರೆ ಆ ವಸಾಹತುಗಳಲ್ಲಿ ಬರುವಂತಹ ಸಂಪನ್ಮೂಲ ಅಂತೇಳಿ ಕರೀತೀವಿ. ಆ ಸಂಪನ್ಮೂಲಗಳನ್ನು ಹಾಗೂ ಮಾನವ ಮಾನವ ಸಂಪನ್ಮೂಲಗಳನ್ನು ಕ್ರಮಬದ್ಧವಾಗಿ ಶೋಷಣೆ ಮಾಡುವುದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ನಂತರದ ದಿನಗಳಲ್ಲಿ ಅಂದ್ರೆ ವಸಾಹತುಗಳಲ್ಲಿ ಸಿಗುವಂತಹ ಸಂಪನ್ಮೂಲಗಳು ಮತ್ತು ಮಾನವ ಸಂಪನ್ಮೂಲವನ್ನು ತಮ್ಮ ಅಭಿವೃದ್ಧಿಗೋಸ್ಕರವಾಗಿ ಬಳಸಿಕೊಂಡು ಬಂದಂತಹ ಕಾಲವಾಗಿಕೊಂಡು ಬಂತು ಅಂತೇಳಿ ನಮಗೆ ತಿಳಿಯುತ್ತೆ. ಈ ರೀತಿಯಾಗಿ ಮಧ್ಯಯುಗದಿಂದ ಯುರೋಪ್ ಆಧುನಿಕ ಯುಗದ ಕಡೆಗೆ ಏನಾಯಿತು ಬದಲಾಗಿಕೊಂಡು ಬಂತು ಎಂಬ ಒಂದು ಅಂಶವನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ ವಿದ್ಯಾರ್ಥಿಗಳೇ. ಹಾಗೆ ಇದಾದ ತರುವಾಯದಲ್ಲಿ ಈ ರೀತಿಯಾಗಿ ಬದಲಾದಂತಹ ಸನ್ನಿವೇಶದಲ್ಲಿ ಆಧುನಿಕ ಯುಗದಲ್ಲಿ ಮೊದಲನೇ ಅಂಶ ಯಾವುದಪ್ಪ ಅಂದ್ರೆ ಭೌಗೋಳಿಕ ಅನ್ವೇಷಣೆಗಳು ಅಂತೇಳಿ ನಾವು ಕರೀತೀವಿ. ಅಂದ್ರೆ ಅಗೋಚರವಾದಂತಹ ಅನೇಕ ಹೊಸ ಭೂಭಾಗಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಅಂತಹ ಹೊಸ ಭೂಭಾಗಗಳನ್ನು ಸಂಶೋಧಿಸಿದಂತಹ ಇಡೀ ಜಗತ್ತಿಗೆ ತೋರ್ಪಡಿಸಿದಂತಹ ಒಂದು ಘಟನೆಯನ್ನೇ ನಾವೇನಂತ ಕರಿತೀವಿ ಭೌಗೋಳಿಕ ಅನ್ವೇಷಣೆಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿಗಳು. ಅಂತಹ ಭೌಗೋಳಿಕ ಅನ್ವೇಷಣೆ ಇಲ್ಲಿ ಬಹುಮುಖ್ಯವಾಗಿ ಆಧುನಿಕ ಯುಗದಲ್ಲಿ ನಡೆದಂತಹ ಒಂದು ಘಟನಾವಳಿಯಾಗಿದೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಇಲ್ಲಿ ಬಹುಮುಖ್ಯವಾಗಿ ನಾವು ನೋಡೋದಾದ್ರೆ ಪುನರುಜ್ಜೀವನ, ಧಾರ್ಮಿಕ ಸುಧಾರಣಾ ಚಳುವಳಿ ಇರ್ಬೋದು ಹಾಗೂ ಭೌಗೋಳಿಕ ಅನ್ವೇಷಣೆಗಳು, ಈ ಮೂರು ಘಟನೆಗಳು ಪ್ರಪಂಚದ ಮೇಲೆ ಪ್ರಮುಖ ಪರಿಣಾಮವನ್ನು ಉಂಟು ಮಾಡಿದಂತಹ ಘಟನಾವಳಿಗಳು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಕೇವಲ ಯುರೋಪಿಗೆ ಮಾತ್ರವಲ್ಲದೆ ಪ್ರಪಂಚದ ಮೇಲೆಯೇ ತಮ್ಮದೇ ಆದಂತಹ ಪ್ರಭಾವವನ್ನು ಬೀರಿದಂತಹ ಘಟನಾವಳಿಗಳನ್ನಾಗಿ ನಾವಿದನ್ನು ಅಧ್ಯಯನ ಮಾಡಬೇಕಾಗುತ್ತೆ, ಪ್ರಮುಖ ಘಟನೆಯನ್ನಾಗಿ. ಹಾಗಾದ್ರೆ ಈ ಒಂದು ಭೌಗೋಳಿಕ ಸಂಶೋಧನೆಗಳು ಇಲ್ಲಿ ಬಹುಮುಖ್ಯವಾಗಿ ನಡೆಯುವುದಕ್ಕಿಂತಲೂ ಪೂರ್ವದ ಇತಿಹಾಸವನ್ನು ನಾವು ನೋಡೋದಾದ್ರೆ ಪಾಶ್ಚಿಮಾತ್ಯ ರಾಷ್ಟ್ರಗಳು ಮತ್ತು ಪೌರಾತ್ಯ ರಾಷ್ಟ್ರಗಳು ಅಂತೇಳಿ ನಾವು ಕರಿತೀವಿ. ಅಂದ್ರೆ ಪಶ್ಚಿಮದ ರಾಷ್ಟ್ರಗಳು ಮತ್ತು ಪೂರ್ವದ ರಾಷ್ಟ್ರಗಳು ಅಂತೇಳಿ ನಾವು ವಿಭಾಗ ಮಾಡ್ತೀವಿ ಈ ವಿಶ್ವವನ್ನೇ ವಿದ್ಯಾರ್ಥಿಗಳಿಗೆ. ಈಗಿರುವಾಗ ಪಶ್ಚಿಮದಲ್ಲಿ ಬರುವಂತಹ ರಾಷ್ಟ್ರಗಳನ್ನು ಪಾಶ್ಚಿಮಾತ್ಯ ರಾಷ್ಟ್ರಗಳು, ಪೂರ್ವದಲ್ಲಿ ಬರುವಂತಹ ರಾಷ್ಟ್ರಗಳನ್ನು ಪೌರಾತ್ಯ ರಾಷ್ಟ್ರಗಳು ಅಂತೇಳಿ ನಾವು ಕರೆಯಲ್ಪಡ್ತೀವಿ. ಹಾಗಾದ್ರೆ ಇದಕ್ಕಿಂತ ಈ ಘಟನೆ ನಡೆಯುವುದಕ್ಕಿಂತಲೂ ಪೂರ್ವದಲ್ಲಿ ಇಂತಹ ಪಾಶ್ಚಿಮಾತ್ಯ ರಾಷ್ಟ್ರಗಳು ಪೌರಾತ್ಯ ರಾಷ್ಟ್ರಗಳು ಅನ್ನು ಭೂ ಮಾರ್ಗದ ಮೂಲಕವಾಗಿ ಸಂಪರ್ಕಿಸಿಕೊಂಡು ಬಂದಿದ್ವು ಅಂತೇಳಿ ನಮಗೆ ತಿಳಿಯುತ್ತೆ. ಅಂದ್ರೆ ಕಾನ್ಸ್ಟಂಟಿನೋಪಲ್ ನಗರ ಎನ್ನುವಂತಹ ನಗರ ಪೂರ್ವಾತ್ಯ ಮತ್ತು ಪಶ್ಚಿಮಾತ್ಯ ರಾಷ್ಟ್ರಗಳ ಭೂ ಮಾರ್ಗದ ಕೇಂದ್ರವಾಗಿ ಮನ್ನಣೆಯನ್ನು ಪಡೆದುಕೊಳ್ಳುವುದರ ಮೂಲಕವಾಗಿ ಎರಡೂ ರಾಷ್ಟ್ರಗಳು ಸಹ ಏನ್ ಮಾಡಿದ್ವು ಭೂ ಮಾರ್ಗದ ಮೂಲಕವಾಗಿಯೇ ತಮ್ಮ ಸಂಪರ್ಕವನ್ನು ಪ್ರಾಚೀನ ಕಾಲದಿಂದ ಈ ಘಟನೆ ನಡೆಯುವವರೆಗೂ ಇದೇ ಬಹುಮುಖ್ಯವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಹಾಗಾದ್ರೆ ಈ ಮಾರ್ಗ ಹೇಗಿತ್ತಪ್ಪ ಅಂದ್ರೆ ಬಹಳಷ್ಟು ಕಠಿಣವಾದಂತಹ ಮಾರ್ಗ ಇದಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ. ಯಾಕೆಂದ್ರೆ ಈ ಮಾರ್ಗವು ಅರಣ್ಯಗಳಿಂದ ಕೂಡಿದಂತಹ ಒಂದು ಮಾರ್ಗ ಅಂತೇಳಿ ನಾವು ಕರಿತೀವಿ. ಕೇವಲ ಅರಣ್ಯಗಳಿಂದ ಮಾತ್ರವೇ ಕೂಡಿರದೇ ಇದು ಪರ್ವತಗಳನ್ನು ಒಳಗೊಂಡು ಹಾಗೂ ಮರುಭೂಮಿಗಳಿಂದ ಕೂಡಿದಂತಹ ಒಂದು ಭೂ ಮಾರ್ಗವಾಗಿತ್ತು ಅಂತೇಳಿ ನಮಗೆ ತಿಳಿಯುತ್ತೆ.
इंत दुर्गम आदि इग्दे विद्यार्थी इन दूरद प्रयाण वे पूर्वात पश्चिमात राष्ट्र इंत वो मार्ग ऐन बहुत दूरद मार्ग वे ऐन बहुत कष्टक मार्ग वे अंत ना पेगणी प्रवासीगर ತಾವು ಹೋಗಬೇಕಾದ ಸ್ಥಳಗಳನ್ನು ತಲುಪಲು ಏನಾಗ್ತಾ ಇತ್ತು ಹೆಚ್ಚು ಸಮಯವನ್ನು ತೆಗೆದುಕೊಳ್ಳಲಾಗುತ್ತಿತ್ತು ಅಂತ ಹೇಳಬೇಕಾಗಿ ಅಂದ್ರೆ ಇಂತಹ ಭೂಮಾರ್ಗದ ಮೂಲಕವಾಗಿ ಆದು ಹೋಗಬೇಕಾದ್ರೆ ಪ್ರವಾಸಿಗರು ಒಂದು ಕಡೆಯಿಂದ ಮತ್ತೊಂದು ಕಡೆಗೆ ಇದು ಹೆಚ್ಚು ಸಮಯವನ್ನು ಅವರು ಅಲ್ಲಿ ತೆಗೆದುಕೊಳ್ಳುವಂತಹ ಭೂಮಾರ್ಗ ವಾಗಿತ್ತು ಎಂಬುದನ್ನು ನಾವಿಲ್ಲಿ ಗಮನಿಸಬೇಕಾಗುತ್ತೆ. ಇಂತಹ ಒಂದು ಕಷ್ಟಕರದ ಸನ್ನಿವೇಶದಲ್ಲಿ ಮಧ್ಯಯುಗದ ಅಂತ್ಯದಲ್ಲಿ ಒಂದು ಬದಲಾವಣೆ ಉಂಟಾಗುತ್ತೆ. ಆ ಒಂದು ಬದಲಾವಣೆಯನ್ನು ನಾವು ಏನಂತ ಕರಿತೀವಿ, ಭೌಗೋಳಿಕ ಅನ್ವೇಷಣೆ ಅಂತೇಳಿ ನಾವು ಕರೆಯಲ್ಪಡ್ತೀವಿ ವಿದ್ಯಾರ್ಥಿ. ಹಾಗಾದ್ರೆ ಭೌಗೋಳಿಕ ಅನ್ವೇಷಣೆ ಅಂದ್ರೆ ಏನು? ಮಧ್ಯಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತ ನಾವಿಕರು ಹಾಗೂ ಉದ್ಯಮಶೀಲ ಜನತೆ ಅಂದ್ರೆ ಇಲ್ಲಿ ಪ್ರಮುಖವಾಗಿ ನಾವು ಗಮನಿಸಬೇಕಾಗುತ್ತೆ, ಅಪರಿಚಿತ ಅಂತ ಹೇಳಿ ಕರೀತೀವಿ, ಗೊತ್ತಿಲ್ಲದೇ ಇರುವಂತಹ ಸಮುದ್ರಗಳಲ್ಲಿ ಪ್ರಯಾಣ ಮಾಡಿ ಹೊಸ ಏನ್ ಮಾಡ್ತಾರೆ ಜಲಮಾರ್ಗವನ್ನು ಹಾಗೂ ಹೊಸ ಭೂಖಂಡಗಳನ್ನು ಸಂಶೋಧಿಸಿದರು ಅಂತೇಳಿ ನಮಗೆ ತಿಳಿಯುತ್ತೆ. ಇದನ್ನೇ ನಾವೇನಂತ ಕರಿತೀವಿ ವಿದ್ಯಾರ್ಥಿಗಳೇ, ಭೌಗೋಳಿಕ ಅನ್ವೇಷಣೆಗಳು ಎಂದು ಕರಿತೀವಿ. ಅಂದ್ರೆ ಗಮನದಲ್ಲಿಟ್ಕೊಳ್ಳಿ, ಮಧ್ಯ ಯುಗದ ಅಂತ್ಯದಲ್ಲಿ ಯುರೋಪಿನ ಕೆಲವು ಧೈರ್ಯವಂತರು ಹಾಗೂ ಉದ್ಯಮಶೀಲ ಜನತೆ ಏನ್ ಮಾಡ್ತಾರೆ, ಅಪರಿಚಿತವಾದಂತಹ ಸಮುದ್ರಗಳಲ್ಲಿ ಪ್ರಯಾಣವನ್ನು ಪ್ರಾರಂಭ ಮಾಡಿ ಹೊಸ ಜಲಮಾರ್ಗಗಳು ಹಾಗೂ ಹೊಸ ಭೂಖಂಡಗಳನ್ನು ಸಂಶೋಧಿಸಿಕೊಂಡು ಬರ್ತಾರೆ. ಇಂತಹ ಒಂದು ಘಟನೆಯನ್ನೇ ನಾವೇನಂತ ಕರಿತೀವಿ, ಭೌಗೋಳಿಕ ಅನ್ವೇಷಣೆಗಳು ಎಂದು ಕರೆಯಲಾಗಿದೆ ಅಂತೇಳಿ ನಾವು ಕರಿತೀವಿ. ಇದು ಮಧ್ಯ ಯುಗವನ್ನು ಆಧುನಿಕ ಯುಗದ ಕೊಂಡೊಯ್ಯುವಲ್ಲಿ ಈ ಅನ್ವೇಷಣೆಗಳು ಸಹಕಾರಿಯಾಗಿ ಕೊಂಡು ಬಂದವು ಅಂತೇಳಿ ನಮಗೆ ತಿಳಿಯುತ್ತೆ ವಿದ್ಯಾರ್ಥಿಗಳೇ. ಈ ರೀತಿಯಾಗಿ ಯುರೋಪ್ ಕತ್ತಲೆ ಯುಗದಿಂದ ಬೆಳಕಿನ ಯುಗದ ಕಡೆಗೆ ಅಥವಾ ಅಂಧಕಾರ ಯುಗದಿಂದ ಈ ಒಂದು ಆಧುನಿಕ ಯುಗದ ಕಡೆಗೆ ಏನಾಗುತ್ತೆ ಸಾಗಿಕೊಂಡು ಬಂತು ಈ ಒಂದು ಘಟನೆಯ ತರುವಾಯದಲ್ಲಿ ಅಂತೇಳಿ ನಾವು ಕರೀತೀವಿ. ಹಾಗಾದ್ರೆ ವಿದ್ಯಾರ್ಥಿಗಳೇ, ಭೌಗೋಳಿಕ ಅನ್ವೇಷಣೆ ಅಂತ ನಾವು ಈಗಾಗಲೇ ಹೇಳ್ತಾ ಇದ್ದೀವಿ. ಹಾಗಾದ್ರೆ ಇಂತಹ ಭೌಗೋಳಿಕ ಅನ್ವೇಷಣೆ ಯಾಕೆ ಯುರೋಪಿನಲ್ಲಿ ನಡ್ಕೊಂಡು ಬಂತು, ಈ ಒಂದು ಘಟನೆ ನಡೆಯಲು ಏನೇನು ಕಾರಣಗಳು ಯುರೋಪಿನ ಜನತೆಯಲ್ಲಿ ಪ್ರೋತ್ಸಾಹವನ್ನು ನೀಡಿ ಹೊಸದಾದಂತಹ ಮಾರ್ಗವನ್ನೇ ಕಂಡುಹಿಡಿಯಲು ಸಹಾಯಕವಾಯಿತು ಎಂಬುದನ್ನು ನೋಡೋದಾದ್ರೆ ಇಲ್ಲಿ ಅನೇಕ ಕಾರಣಗಳು ಬರ್ತಾ ಹೋಗ್ತವೆ ವಿದ್ಯಾರ್ಥಿಗಳೇ. ಒಂದು ಕಾನ್ಸ್ಟೆಂಟಿನೋಪಲ್ ನಗರದ ಪತನ ಅಂತೇಳಿ ನಾವು ಕರೀತೀವಿ. ಎರಡನೇದು ಏನಪ್ಪ ಅಂದ್ರೆ ಸರಕುಗಳಿಗಿದ್ದಂತಹ ಬೇಡಿಕೆ ಅಂತ ಹೇಳ್ತೀವಿ. ಹಾಗೆ ಮೂರನೇದು ಪ್ರವಾಸಿಗರ ವಿವರಣೆಗಳು ಇಲ್ಲಿ ಬಹುಮುಖ್ಯವಾಗಿ ಅವರಿಗೆ ಸ್ಫೂರ್ತಿಯನ್ನು ನೀಡ್ಕೊಂಡು ಬರ್ತವೆ. ಭೌಗೋಳಿಕ ಜ್ಞಾನ ಅಂದ್ರೆ ಭೌಗೋಳಿಕವಾಗಿ ಅವರು ಒಳಗೊಂಡಂತಹ ಜ್ಞಾನ ಅವರನ್ನು ಈ ರೀತಿಯಾದಂತಹ ಭೌಗೋಳಿಕ ಸಂಶೋಧನೆಯಲ್ಲಿ ತೊಡಗಿಕೊಳ್ಳುವಂತೆ ಅವರನ್ನು ಪ್ರೇರೇಪಿಸಿಕೊಂಡು ಬರುತ್ತೆ. ಹಾಗೆ ಕ್ರೈಸ್ತ ಧರ್ಮದ ಪ್ರಚಾರ ಅಂದ್ರೆ ಮತ ಸುಧಾರಣೆಯಿಂದಾಗಿ ಕ್ರೈಸ್ತ ಧರ್ಮ ಅಲ್ಲಿ ಧರ್ಮ ಯುದ್ಧಗಳಲ್ಲಿ ತೊಡಗಿಕೊಳ್ಳುತ್ತೆ. ಹಾಗಾಗಿ ಆ ಒಂದು ಧರ್ಮವನ್ನು ಬೇರೆ ಕಡೆಗೆ ಹರಡುವುದಕ್ಕೋಸ್ಕರವಾಗಿ ಏನಾಗುತ್ತೆ ಅಲ್ಲಿ ಬಹುಮುಖ್ಯವಾಗಿ ಇಂತಹ ಒಂದು ಅವಕಾಶವನ್ನು ಕಲ್ಪಿಸಿಕೊಡ್ತಾರೆ ಭೌಗೋಳಿಕ ಅನ್ವೇಷಣೆಗಳಿಗೆ. ರಾಜಕುಮಾರ ಏನ್ರಿಯ ಪರಿಶ್ರಮ ಅಂತೇಳಿ ಕರಿತೀವಿ, ಅಂದ್ರೆ ರಾಜನಾದಂತಹ ಏನ್ರಿ ಯಾವ ರೀತಿಯಾದಂತಹ ಸಹಾಯವನ್ನು ನೀಡ್ಕೊಂಡು ಬಂದು ಹೊಸದಾದಂತಹ ಜಲಮಾರ್ಗವನ್ನು
ಕಂಡುಹಿಡಿಯುವುದರ ಮೂಲಕವಾಗಿ ಹೊಸ ಹೊಸ ಭೂ ಪ್ರದೇಶಗಳ ಸಂಶೋಧನೆಗೆ ಅವನು ಕಾರಣನಾದ ಎಂಬ ಒಂದು ಅಂಶವನ್ನು ನಾವು ನೋಡಬೇಕಾಗುತ್ತೆ. ಇದರ ಜೊತೆಯಲ್ಲಿ ಇತರೆ ಕಾರಣಗಳು ಅಂತೇಳಿ ನಾವು ಕರಿತೀವಿ. ಹಂಗೆ ಇತರೆ ಅಂದ್ರೆ ಇತರೆ ಯಾವ ಯಾವ ಕಾರಣಗಳ ಹಿನ್ನೆಲೆಯಲ್ಲಿ ಯುರೋಪಿನಲ್ಲಿ ಭೌಗೋಳಿಕ ಸಂಶೋಧನೆಗಳು ಪ್ರಾರಂಭವಾಗಿಕೊಂಡು ಬಂದವು ಎಂಬುದನ್ನು ನಾವಿವೆಲ್ಲ ಕಾರಣಗಳನ್ನು ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ತಿಳ್ಕೊಳ್ಳೋಣ. ಇದಿಷ್ಟು ಇಲ್ಲಿ ಬಹುಮುಖ್ಯವಾಗಿ ಹಿನ್ನೆಲೆ ಯುರೋಪ್ ಎಂದು ಅಂತೇಳಿ ನಾವು ಕರಿತೀವಿ. ಮಧ್ಯಯುಗದಿಂದ ಆಧುನಿಕ ಯುಗದತ್ತ ಹೇಗೆ ಯುರೋಪ್ ಬದಲಾಗಿಕೊಂಡು ಬಂತು ಎಂಬುದನ್ನು ನಾವು ಈಗ ಅಧ್ಯಯನ ಮಾಡಿದ್ವಿ ವಿದ್ಯಾರ್ಥಿಗಳೇ. ಇದಿಷ್ಟು ಇಲ್ಲಿಗಿರಲಿ. ಇದಾದ ನಂತರದಲ್ಲಿ ಭೌಗೋಳಿಕ ಅನ್ವೇಷಣೆಗೆ ಸಹಾಯಕವಾದ ಅಂಶಗಳು ಅಥವಾ ಕಾರಣಗಳು ಏನು ಎಂಬುದನ್ನು ನಾವು ಏನು ಮಾಡೋಣ ವಿದ್ಯಾರ್ಥಿಗಳೇ ಮುಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಿ ತಿಳ್ಕೊಳ್ಳೋಣ ಅಂತೇಳಿ.